ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ, ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಶರನ್ನವರಾತ್ರಿ. ಹಬ್ಬದ 9ನೇ ದಿವಸ ಮಹಾನವಮಿಯ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋ ಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿ ದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ, ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. ಶೇಕಡಾ 100%ಗೆ 100%ರಷ್ಟು ಆಯುರ್ವೇದಿಕ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರೋಂಥ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು, ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಮತ್ತು ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ, ಆಯು ಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನೀವು ದಾಖಲಿಸ್ಕೊಳ್ಳಿ ಅಂತ ಹೇಳ್ತಾ, ಮೊದಲನೇದಾಗಿ ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಶರನ್ನವರಾತ್ರಿ ಹಬ್ಬದ 9ನೇ ದಿವಸ ಮಹಾನವಮಿಯ ಹಾರ್ದಿಕ ಶುಭಾಶಯಗಳು. ಆಯುಧ ಪೂಜೆಯ ಮಹತ್ವ ಏನು, ಶ್ರೇಷ್ಠತೆ ಏನು, ವೈಶಿಷ್ಟ್ಯತೆ ಏನು ಮತ್ತು ಹಿನ್ನೆಲೆಯನ್ನು, ಆಚರಣೆಯನ್ನು ಹೇಗೆ ಕ್ರಮಬದ್ಧವಾಗಿ ಆಚರಿಸಬೇಕು ಅನ್ನೋದನ್ನೆಲ್ಲ ಇವತ್ತು ಕೂಡ ತಿಳಿಸ್ಕೊಡ್ತಾ ಹೋಗ್ತಾರೆ. ಇನ್ನು ವೀಕ್ಷಕರೇ, ಪ್ರಥಮಂ ಶೈಲಪುತ್ರೀ ಚ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ ಷಷ್ಠಂ ಕಾತ್ಯಾಯನೀತಿ ಚ ಸಪ್ತಮಂ ಕಾಲರಾತ್ರೀತಿ ಮಹಾಗೌರೀತಿ ಚಾಷ್ಟಮಂ ನವಮಂ ಸಿದ್ಧಿಧಾತ್ರೀ ಚ ನವದುರ್ಗಾಃ ಪ್ರಕೀರ್ತಿತಾಃ ಉಕ್ತಾನ್ಯೇತಾನಿ ನಾಮಾನಿ ಬ್ರಹ್ಮಣೇವ ಮಹಾತ್ಮನ. ಶುಭ ಶರನ್ನವರಾತ್ರಿ ಹಬ್ಬದ 9ನೇ ದಿವಸ ಸಿದ್ಧಿದಾತ್ರಿ ದೇವಿಯನ್ನು, ಅಮ್ಮನವರನ್ನು ವಿಶೇಷವಾಗಿ ಪೂಜಿಸುವಂತಹ ಶುಭ ದಿನ ಇವತ್ತು. ಹಾಗಾಗಿ ಮಹಾನವಮಿಯ ಈ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾವೆಲ್ಲರೂ ಶ್ರೀ ವೈಷ್ಣೋದೇವಿ ಕ್ಷೇತ್ರ ದರ್ಶನವನ್ನು ಮಾಡ್ಕೊಂಡು ಬರೋಣ. ವಿನೋದಿನಿ ನಂದನುಜೇ ಗಿರಿವರ ವಿಂಧ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುಜೇ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ ಹರ್ಷಿಣಿ ದುರ್ಧರ ಹರ್ಷಿಣಿ ದುರ್ಮುಖ ಹರ್ಷಿಣಿ ಹರ್ಷರಥೆ ತ್ರಿಭುವನ ಪೋಷಿಣಿ ಶಂಕರ ಪೋಷಿಣಿ ಕಲ್ಮಷ ಪೋಷಿಣಿ ಕೋಶರಥೆ ಧನುಜ ನಿರೋಷಿಣಿ ದಿವಿ ಸುತ ರೋಷಿಣಿ ದುರ್ಮದ ಶೋಷಿಣಿ ಸಿಂಧು ಸುತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ ದೈವೀಂ ವಾಚ ಭಜನೆಂತ ದೇವಾಹ ತಾಂ ವಿಶ್ವರೂಪಾನ್ ಶುಭೋ ವದಂತಿ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ, ಸುಮಾರು ಬೆಂಗಳೂರಿನಿಂದ 3,000 ಕಿಲೋಮೀಟರ್ ದೂರದಲ್ಲಿ ನಾವಿದ್ದೇವೆ. 3,000 ಕಿಲೋಮೀಟರ್ ಅಂದರೆ ಇದು ಬೆಂಗಳೂರಿನಿಂದ ದೆಹಲಿ, ದೆಹಲಿಯಿಂದ ಕಟ್ರಾ ಅಲ್ಲಿ ಇನ್ನು ತಾಯಿಯ ದರ್ಶನಕ್ಕಾಗಿ ಇನ್ನು ಹೊರಡಬೇಕಾಗಿದೆ. ತಾಯಿ ವೈಷ್ಣವಿ ಮಾತಾ ದರ್ಶನಕ್ಕಾಗಿ, ತಾಯಿ ವೈಷ್ಣವಿ ಮಾತಾ ದರ್ಶನಕ್ಕೆ 3 ಮಾರ್ಗಗಳಿದೆ. ಒಂದು ನಡೆದು ಹೋಗ್ತಕ್ಕಂಥದ್ದು, ಎರಡನೇದು ಕುದುರೆ ಮೇಲೆ ಹೋಗ್ತಕ್ಕಂಥದ್ದು, ಮೂರನೇದು ಹೆಲಿಕಾಪ್ಟರ್ಲ್ಲಿ ಹೋಗ್ತಕ್ಕಂಥದ್ದು. ಹೆಲಿಕಾಪ್ಟರ್ಲ್ಲಿ ಹೊರಟರೂ ಸಹಿತ ಒಂದಷ್ಟು ದೂರ ಪರಿಕ್ರಮಿಸಲೇಬೇಕು, ನಡೀಲೇಬೇಕು.
ಅಥವಾ ಕುದುರೆ ಸಹಾಯ ತಗೊಳ್ಳೇಬೇಕು. ಏನೇ ಆದರೂ ಭಾಳ ಸ್ವಚ್ಛಂದವಾದಂಥ ರಸ್ತೆ, ಭಾಳಷ್ಟು ಅಚ್ಚುಕಟ್ಟಾದಂಥ ರಸ್ತೆ, ಭಕ್ತರಿಗೆ ಯಾವುದೇ ಕಾರಣಕ್ಕೂ ಸಣ್ಣ ತೊಂದರೆಯೂ ಆಗದಂಥ ರೀತಿಯಲ್ಲಿ ಇಲ್ಲಿನ ವ್ಯವಸ್ಥೆಗಳಿದೆ. ಹಾಗೆ ಕಟ್ರಾ ಪ್ರದೇಶವೂ ಸಹಿತ ಅಷ್ಟೇ ಸ್ವಚ್ಛಂದವಾಗಿದೆ. ಇಲ್ಲಿಗೆ ಬರ್ತಕ್ಕಂತಹ ಭಕ್ತರು ಶ್ರದ್ಧೆಯಿಂದ ಭಗವತಿಯನ್ನು ದರ್ಶನ ಮಾಡುವಂತಹ ಕಾಯಕ ಇಲ್ಲಿ ನೋಡಬಹುದು. ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಭಗವತಿಯ ದರ್ಶನ ಸುಮಾರು ಇಲ್ಲಿಂದ ಬೆಟ್ಟದ ಮೇಲೆ ಹತ್ತಿ ದೇವಿಯ ದರ್ಶನ ಮಾಡತಕ್ಕಂಥದ್ದು. ದೇವಿಯ ದರ್ಶನಕ್ಕೆ ಪ್ರತಿದಿನ ಬೆಳಗ್ಗೆ ಅಭಿಷೇಕ ಕಾಲದಲ್ಲಿ ಬರೀ 10 ಜನಕ್ಕೆ ಮಾತ್ರ ಅವಕಾಶ ಇರತಕ್ಕಂಥದ್ದು. ಆ 10 ಜನ ಯಾರಾಗಿರ್ತಾರೋ, ಯಾರ ಅದೃಷ್ಟದಲ್ಲಿ ಬರೆದಿರ್ತಾಳೋ ತಾಯಿ. ಒಟ್ಟಾರೆ ಹೇಳಬೇಕಂದ್ರೆ ಬೆಳಗಿನ ಅಭಿಷೇಕ ದರ್ಶನ ಇದೆಯಲ್ಲ, ಅದು ಬಹಳ ವಿಶೇಷ ಅಂತ ಹೇಳ್ತಾರೆ. ಅಭಿಷೇಕ ಆದ ನಂತರ ಪುನಃ 10 ಜನಕ್ಕೆ ಬರೀ ಆರತಿ ಸೇವೆ ಮಾತ್ರ, ಅಂದರೆ ಗರ್ಭಗುಡಿಯಲ್ಲಿ ಆ ಗುಹೆಯಲ್ಲಿ ನಡೆಯುವಂಥ ಅನುಷ್ಠಾನ. ಗುಹೆಯಲ್ಲಿ ಪರಿಕ್ರಮಿಸೋದಿದೆಯಲ್ಲ, ಅದು ಇನ್ನೂ ವಿಶೇಷವಾಗಿದೆ. ಆ ಗುಹೆಯಲ್ಲಿ ಪರಿಕ್ರಮಿಸಿ ಅಲ್ಲಿ ಒಳಗಡೆ ವೈಷ್ಣವಿ ಮಾತ ದರ್ಶನ ಮಾಡತಕ್ಕಂಥದ್ದು. ವೈಷ್ಣವಿ ಮಾತ ಇರತಕ್ಕಂಥದ್ದಾದರೂ ಸುಂದರವಾದಂತಹ ವಿಗ್ರಹನೋ ಅಥವಾ ಅಲಂಕಾರ ಮೂರ್ತಿಯೋ ಅಥವಾ ಭವ್ಯವಾದಂತಹ ದೊಡ್ಡದಾದಂಥ ವಿಗ್ರಹನೋ ಅಲ್ಲ. ಇರ್ತಕ್ಕಂಥದ್ದು ಸಾಲಿಗ್ರಾಮ ಶಿಲೆ. ಸಾಲಿಗ್ರಾಮ ಶಿಲೆ 3 ಶಿಲೆಗಳಿರ್ತಕ್ಕಂಥದ್ದು, ಬ್ರಾಹ್ಮಿ, ಮಾಹೇಶ್ವರಿ, ಕೋಮಾರಿ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ 3 ಶಕ್ತಿ ದೇವತೆಗಳಿಗೆ ವಾಸವಾಗಿರ್ತಕ್ಕಂಥದ್ದು ವೈಷ್ಣವಿ ಮಾತ. ಆದರೆ ಭಾಳಷ್ಟು ಶಕ್ತಿ, ಭಾಳಷ್ಟು ಪವಾಡ. ನಂಬಿ ಬಂದಂತಹ ಭಕ್ತರನ್ನು ಅವರ ಮನೋಕಾಮನೆಗಳನ್ನು ಶೀಘ್ರವಾಗಿ ಸಿದ್ಧಿಸುವಂಥ ಸ್ಥಳ, ಜಾಗೃತ ಸ್ಥಳ. ಇಲ್ಲಿ ಸಾಕಷ್ಟು ಜನ ಜಪ ತಪ ಅನುಷ್ಠಾನ ಸಾಕಷ್ಟು ದಿನಗಳ ಪರ್ಯಂತ ಮಾಡ್ತಾರೆ. ಹಾಗೆ ಅವರ ಮನೋಕಾಮನೆಗಳ ಸಿದ್ಧಿ ಆಗುವ ತನಕ ಬಿಡದಿರ ಜಪಿಸ್ತಾರೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಸುಂದರವಾದ ಪ್ರದೇಶ. ಬನ್ನಿ, ತಾಯಿಯ ದರ್ಶನ ಮಾಡಿ ಬರೋಣ. ಎಲ್ಲರೂ ಪ್ರಾರ್ಥಿಸೋಣ, ಭಗವತಿನ ಪ್ರಾರ್ಥನೆ ಮಾಡಿ ಲೋಕ ಕಲ್ಯಾಣಾರ್ಥವಾಗಿ ಒಂದು ಸಂಕಲ್ಪವನ್ನು ಮಾಡೋಣ. ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತಿ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ ಸುರವರ ವರ್ಷಿಣಿ ದುರ್ಧರ ಧರ್ಷಿಣಿ ದುರ್ಮುಖ ಮರ್ಷಿಣಿ ಹರ್ಷರಥೆ ವನ ಪೋಷಿಣಿ ಶಂಕರ ಪೋಷಿಣಿ ಕಲ್ಮಷ ಪೋಷಿಣಿ ಕೋಶರತೆ ಧನುಜನಿ ರೋಷಿಣಿ ದಿವಿ ಸುತ ರೋಷಿಣಿ ದುರ್ಮದ ಶೋಷಿಣಿ ಸಿಂಧು ಸುತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾವೆಲ್ಲರೂ ವೈಷ್ಣೋದೇವಿ ಕ್ಷೇತ್ರ ದರ್ಶನವನ್ನು ಮಾಡಿದ್ದಾಯಿತು. ಈಗ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ ಶ್ರೀ ವಿದ್ಯೋಪಾಸಕರತ್ನ ಅಥರ್ವಣ ಪರಿಹಾರ ಪ್ರವೀಣ ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಮನೆ ಹಾಕಿದರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಪರಾಂತಕಾಯ ತ್ರಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗುಂದನಾ ಮೃತ್ಯೋನ್ಮೃಕ್ಷೀ ಮಾಮೃತಾತ್. ಓಂ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೇ ಶರಣ್ಯೇ ತ್ರಂಬಕೇ ಗೌರೀ ನಾರಾಯಣೀ ನಮೋಸ್ತದೆ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹೀಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀರದೇವತಾಭ್ಯೋ ನಮಃ. ಜಾತವೇದಸೇ ಸುರವಾಮ ಸೋಮಮರಾದೀತೋ ನಿಧಾತಿ ವೇದಾಃ ಸನ ಪರ್ಷತ ದುರ್ಗಾಣ ವಿಶ್ವಾ ನಾವೇ ವಸಂಧಂ ದುರಿತಾತ್ಯಗ್ನಿ ತ್ವಾಮಗ್ನಿವ್ರಣಾಂತಮಸಾ ಜ್ವಲಂತೀಂ ವೈಲೋಚನೈಂಗನ್ಮಬಲೇ ದುಷ್ಟಾ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಧೆ ಸುತರಸಿ ತರಸೈ ನಮಃ. ಓಂ ಶ್ರೀಂ ಭಗವತೀ ನಮಃ. ಲಲಿತಾಯ ನಮಃ. ದುರ್ಗಾಯ ನಮಃ. ಕ್ಷೇತ್ರಪಾಲಿನೀ ನಮಃ. ಕ್ಷೇತ್ರೇಶೀ ನಮಃ. ನವದುರ್ಗಾಯ ನಮಃ. ಬ್ರಾಹ್ಮೀ ಮಾಹೇಶ್ವರೀ ಕೌಮಾರೀ ವೈಷ್ಣವೀ ವಾರಾಹೀ ಇಂದ್ರಾಣೀ ಚಾಮುಂಡಾ ಚಂಡಿಕಾ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂ ಬಾಲಾತ್ ತ್ರಿಪುರಸುಂದರೀ ದೇವತಾಭ್ಯೋ ನಮಃ. ಪದ್ಮಾನನೇ ಪದ್ಮೈ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೇ ತ್ವತ್ಪಾದಪದ್ಮೈ ಸನ್ನಿಧತ್ಸ್ವ
ವ್ಯಾಸ ಪದ್ಮಾಸನಸ್ಥ ವಿಪುಲಕಟದರಿ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀ ರಾಜ್ಯದಾಯಿನಿ ರಾಜ್ಯಕಲಾವಲ್ಲಭಾಂ ಶ್ರೀಮದಂಬಾಯೀ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ನವರಾತ್ರಿಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ, ಆಗಲೇ 9ನೇ ದಿವಸ ನವರಾತ್ರಿಯ ಈ ಒಂದು 9ನೇ ದಿವಸದ ವಿಶೇಷವಾಗಿರ್ತಕ್ಕಂಥ ಆಯುಧ ಪೂಜೆಯ ವಿಶೇಷವಾಗಿರ್ತಕ್ಕಂಥ ಶುಭಗಳಿಗೆ ಈಗಾಗಲೇ ಶುರುವಾಯಿತು. ಎಲ್ಲಿಂದೆಲ್ಲಿ ನೋಡಿದ್ರೂ ಇವತ್ತಾಗಲೇ ತಾವು ಅಂದರೆ ಪ್ರತಿನಿತ್ಯ ಉಪಯೋಗಿಸ್ತಕ್ಕಂತಹ ಉಪಕರಣಗಳೇನಿದೆ ಪ್ರತಿಯೊಂದರನ್ನು ಸಹಿತ ಇವತ್ತಿನ ದಿವಸ ಅದಕ್ಕೊಂದಿಷ್ಟು ಶುದ್ಧಿ ಮಾಡಿ ಗಂಧ ಕುಂಕುಮವನ್ನು ಇಟ್ಟು ವಿಶೇಷವಾದಂಥ ಅಲಂಕಾರವನ್ನು ಮಾಡತಕ್ಕಂಥದ್ದು. ತಾವು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವು ಸಹಿತ ವೀಕ್ಷಣೆ ಮಾಡ್ತಿದ್ದೀರಿ. ನಮ್ಮ ಪ್ರತಿನಿತ್ಯದ ಕಾಯಕ ಅಂದರೆ ಆನಂದ್ ಗುರುಜಿಯವ್ರನ್ನಾಗಲಿ, ಈ ಒಂದು ಕಾರ್ಯಕ್ರಮಗಳಾಗಲಿ, ನಮ್ಮ ಜೀ ಕನ್ನಡದಲ್ಲಿ ಬರ್ತಕ್ಕಂಥ ಯಾವುದೇ ಕಾರ್ಯಕ್ರಮಗಳನ್ನು ಸುಂದರವಾಗಿ ಚಿತ್ರೀಕರಿಸಿ ಅದನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಮಾಡುವಂತಹ ಆ ಒಂದು ವಿಶೇಷವಾಗಿರ್ತಕ್ಕಂಥ ಕಾಯಕಲ್ಪವನ್ನು ಮಾಡ್ತಿರ್ತಕ್ಕಂಥ ಈ ನನ್ನ ಕ್ಯಾಮ್ರಾಗಳನ್ನು ತಾವೆಲ್ಲರೂ ನೋಡ್ತಾ ಇದ್ದೀವಿ. ಅಂದರೆ ಜೀ ಕನ್ನಡದಲ್ಲಿ ಮುಖ್ಯವಾಗಿ ಕ್ಯಾಮ್ರಾಗಳಿಗೂ ಸಹಿತ ಇವತ್ತಿನ ದಿವಸ ವಿಶೇಷವಾದ ಪೂಜಾ ಅನುಷ್ಠಾನ. ನಾವಿಲ್ಲಿ ಕ್ಯಾಮ್ರಾಗಳಿಗೆ ಮತ್ತು ಇಲ್ಲಿನ ಉಪಕರಣಗಳಿಗೆ ಇವತ್ತು ನಾವು ಸಹಿತ ಪೂಜಿಸ್ತಾ ಇದ್ದೀವಿ. ಹಾಗೆ ಇಡೀ ರಾಜ್ಯದಾದ್ಯಂತ ತಮ್ಮ ತಮ್ಮ ವಾಸ್ತುಗೃಹದಲ್ಲಾಗಲಿ, ತಾವು ಓಡಾಡ್ತಕ್ಕಂಥ ವಾಹನಗಳಾಗಲಿ, ಲಾರಿ ಬಸ್ಸು ಯಾವುದೇ ಆದರೂ ಸಹಿತ, ಒಂದು ಟೂ ವೀಲರ್ ಇದ್ದರೆ, ಸಣ್ಣ ಪುಟ್ಟ ಮಕ್ಕಳು ಅವದೊಂದು ಸೈಕಲ್ ಇದ್ದರೆ ಅದರ ಒಂದು ಅಲಂಕಾರವನ್ನು ಬಹಳ ಸ್ವಚ್ಛಂದವಾಗಿ ಮಾಡ್ತಾರೆ. ಹೇಳಬೇಕಂದ್ರೆ ಹಿರಿಯರಿಗೆ ಅಂದರೆ ಮಕ್ಕಳಿಗೆ ಅದರ ಒಂದು ಹೆಚ್ಚಿನ ಒಂದು ಆಸೆ ಆಕಾಂಕ್ಷೆ ಇರತಕ್ಕಂಥದ್ದು, ಅದರ ಪ್ರೀತಿ ಇರತಕ್ಕಂಥದ್ದು. ಏನು ಟೈರ್ಗಳು ನೋಡಬೇಕು, ಟೈರ್ ಆಗಲಿ, ಗಾಡಿಗಳಿಗಾಗಲಿ, ಗಂಧ ಕುಂಕುಮ ಭಸ್ಮ ಇವತ್ತು ರಾರಾಜಿಸ್ತಾ ಇರುತ್ತೆ. ಅಷ್ಟೇ ಅಲ್ದಿರ BTS ಆಗಿರಲಿ ಅಥವಾ KSRTC ಆಗಿರಲಿ ಮತ್ತು ಯಾವುದೇ ಒಂದು ಪ್ರೈವೇಟ್ ವೆಹಿಕಲ್ಸ್ ಇರಲಿ, ಅದರ ಜೊತೆಗೆ ಇವತ್ತು ಯಾವುದೇ ಒಂದು ಕಚೇರಿಗಳಲ್ಲೂ ಸಹಿತ, ಆಫೀಸ್ಗಳಲ್ಲೂ ಸಹಿತ, ಅಲ್ಲಿರ್ತಕ್ಕಂಥ ಕಂಪ್ಯೂಟರಿಂದ ಮೊದಲುಕೊಂಡು ಪ್ರತಿಯೊಂದನ್ನು ಸಹಿತ. ಅಷ್ಟೇ ಯಾಕೆ, ತಾಯಂದರು ಹೆಣ್ಣು ಮಕ್ಕಳು, ನೀವು ಮನೆಗಳಲ್ಲಿ ಪ್ರತಿನಿತ್ಯ ಉಪಯೋಗಿಸ್ತಕ್ಕಂಥ ಈಳಿಗೆ ಮಣೆ ಇರ್ಬೋದು, ಚಾಕು ಇರ್ಬೋದು, ಅಥವಾ ಬೇಕಾದ ಪದಾರ್ಥಗಳಿರ್ಬೋದು, ಎಲ್ಲವೂ ಸಹಿತ. ಗ್ರೈಂಡರ್ ಇದ್ದರೆ ಗ್ರೈಂಡ್ರಿಗೂ ಒಂದು 3 ಪಟ್ಟಿ ಹಾಕಿರ್ತೀರಿ, ಜೊತೆಗೆ ಆ ಒಂದು ಫ್ರಿಜ್ ಇದ್ದರೆ ಫ್ರಿಜ್ಗೂ ಒಂದು 3 ಪಟ್ಟಿ ಬಿದ್ದಿರುತ್ತೆ. ಇನ್ನು ಬೀರು ಹಣಕಾಸಿಡುವಂಥ ಸಾನ್ನಿಧ್ಯ, ಅಲ್ಲೆರಡು ದೀಪಗಳನ್ನು ಅಂಟಿಸಿ ಅದಕ್ಕೂ ಸಹಿತ ವಿಭೂತಿ ಗಂಧ ಹಚ್ಚುವಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಒಂದು ಕಡೆ ಗಂಡಸರು ಅವರು ವೆಹಿಕಲ್ಗಳಾಗಲಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಉಪಕರಣಗಳು ಅದನ್ನು ನಡೆಸ್ತಾರೆ, ಇನ್ನು ಹೆಣ್ಣುಮಕ್ಕಳು ನೀವು ಮನೆಗಳಲ್ಲಿ ಈ ತರಹ ನಡೆಸ್ತೀರಿ. ಇನ್ನು ಭಾರತದ ಗಡಿ ಭಾಗದಲ್ಲಿ ಪ್ರತಿಯೊಬ್ಬ ಯೋಧರು ಅಷ್ಟೇ ಅಲ್ಲದಿರ ಭಾರತದ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರು ಸಹಿತ, ಜೊತೆಗೆ ರಕ್ಷಣಾ ಇಲಾಖೆಯಲ್ಲಿರ್ತಕ್ಕಂಥವರು, ಆಯಾ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ಆಯಾ ಭಾಗಗಳಲ್ಲಿರ್ತಕ್ಕಂಥ ಆಯುಧಗಳು, ಉಪಕರಣಗಳು ಏನೆಲ್ಲ ಇದೆ ಅದೆಲ್ಲವನ್ನು ಇಟ್ಟು ಪೂಜಿಸ್ತಕ್ಕಂಥದ್ದು. ಇದು ನಮ್ಮ ಬರೀ ಭಾರತದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆಯೂ ಇರ್ತಕ್ಕಂಥದ್ದು. ನವರಾತ್ರಿಯ ವಿಶೇಷ ಆಯುಧ ಪೂಜೆ ಅಂದರೆ ಪ್ರತಿಯೊಬ್ಬರು ಆಚರಣೆ ಮಾಡ್ತಕ್ಕಂಥದ್ದು, ಪ್ರತಿಯೊಬ್ಬರು ಆಯುಧ ಪೂಜೆಯನ್ನು ಮಾಡ್ತಾರೆ. ನಮ್ಮ ಮುಖ್ಯಮಂತ್ರಿಗಳು ಸಹಿತ ಅದೇ ಪ್ರಕಾರ ಇವತ್ತಿನ ಸಹ ಅನುಷ್ಠಾನವನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸ್ತಾರೆ. ಹಾಗೆ ಮೈಸೂರಿನ ಅರಮನೆಯಲ್ಲಿರ್ತಕ್ಕಂಥ ಮಹಾರಾಜರು, ಆ ರಾಜವಂಶಸ್ಥರು ಸಹಿತ ಅದೇ ಪ್ರಕಾರ ಆಯುಧ ಪೂಜೆಯನ್ನು ತಾವು ಉಪಯೋಗಿಸ್ತಕ್ಕಂಥ ಪ್ರತಿಯೊಂದು ವಾಹನಗಳು, ಅಷ್ಟೇ ಅಲ್ಲದಿರ ಪಟ್ಟದ ಕುದುರೆ, ಪಟ್ಟದ ಆನೆ, ಅಲ್ಲಿ ಏನೇನು ವ್ಯವಸ್ಥೆಗಳಿದೆಯೋ ಎಲ್ಲ ವ್ಯವಸ್ಥೆಗಳಿಗೂ ಸಹಿತ ಲಕ್ಷಣವಾಗಿ ಪೂಜೆಯನ್ನು ಮಾಡುವಂತಹ ಪರಿಕಲ್ಪನೆ ಇವತ್ತು ನಾವು ನೋಡ್ಬೋದು. ಅದರಲ್ಲೂ ಈ ವರ್ಷದ ದಸರಾ ಅಂತೂ ಬಹಳ ಅತ್ಯುತ್ತಮವಾಗಿದೆ. ಏನು ಇಡೀ ಮೈಸೂರು ಮದುವಣಗಿಟ್ಟಿ ಥರ, ಅಂದರೆ ಒಂದು ಮದುವೆ ಮಂಟಪ ಹೇಗಿದೆಯೋ ಆ ಮಂಟಪಕ್ಕಿನ್ನ ಒಂದು ಪಟ್ಟು ಹೆಚ್ಚಾಗಿ ಇವತ್ತು ಮೈಸೂರು ನೋಡ್ಬೋದು. ಸುಮಾರು ವರ್ಷಗಳ ನಂತರ ಈ ಪ್ರಕಾರವಾದಂತಹ ಒಂದು ಅನುಷ್ಠಾನ ಅಂತಲೂ ಸಾಕಷ್ಟು ಕಡೆ ಮಾಹಿತಿ ಇದೆ. ಏನೇ ಆದರೂ ಸಂತೋಷ ಸಂಭ್ರಮ, ಈ ಮೈಸೂರಾಗಲಿ, ಮೈಸೂರಿನ ಅರಮನೆ ಆಗಲಿ, ಅಥವಾ ನಾಡದೇವತೆ ತಾಯಿ ಚಾಮುಂಡೇಶ್ವರಿ ಆಗಲಿ, ಹಾಗೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದೇವಾಲಯಗಳಲ್ಲೂ ಅಷ್ಟೇ ಅತ್ಯುತ್ತಮವಾದಂತಹ ಅನುಷ್ಠಾನಗಳನ್ನು ನಿರಂತರವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಈ ವರ್ಷ ಪ್ರತಿಯೊಬ್ಬರು ಸಹಿತ ಈ ಒಂದು ವಿಶೇಷವಾಗಿರ್ತಕ್ಕಂಥ ಹಬ್ಬವನ್ನು, ನವರಾತ್ರಿಯ ಉತ್ಸವವನ್ನು ಬಹಳಷ್ಟು ವೈಭವೀಕರಿಸಿಕೊಂಡು ನಡೀತಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಯಾಕೆಂದರೆ ಕಳೆದ 2 ವರ್ಷಗಳು ಬರೀ ಕೋವಿಡ್ ಎಂಬತಕ್ಕಂಥ ಮಹಾಮಾರಿಯಿಂದ ಎಲ್ಲರೂ ಭಯಭೀತರಾಗಿರ್ತಕ್ಕಂಥದ್ದೊಂದು. ಹಾಗಾಗಿ ಇವತ್ತಿನ ದಿವಸ ಧೈರ್ಯದಿಂದ ಮನುಷ್ಯ ತಾನು ಹೇಗಿರಬೇಕು, ಹೇಗೆ ಬದುಕಬೇಕು, ಯಾವುದ್ರ ಜೊತೆ ಬದುಕಬೇಕು ಎಂಬತಕ್ಕಂಥ ಮೂಲಾರ್ಥವನ್ನು ಅರ್ಥ ಮಾಡಿಕೊಂಡು ಹಾಕುವ ಹೆಜ್ಜೆಯನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಧರ್ಮ ಸಂಸ್ಕೃತಿ ಸಂಪ್ರದಾಯದೊಂದಿಗೆ ಮಾಡುವಂಥ ಅನುಷ್ಠಾನಗಳು, ನಮ್ಮ ಪೂಜಾ ಪದ್ಧತಿಗಳು, ಹಿಂದಿನ ಪರಂಪರೆ, ಗುರು ಹಿರಿಯರ ಮಾರ್ಗದರ್ಶನ ಇದೆಲ್ಲವನ್ನು ಸಹಿತ ಅನುಸರಿಸಿಕೊಂಡು ಹೆಜ್ಜೆ ಹಾಕ್ತಿರ್ತಕ್ಕಂಥದ್ದು ಅದು ಮತ್ತಷ್ಟು ವಿಶೇಷವೇ ಸರಿ. ಇನ್ನು ಪ್ರತಿನಿತ್ಯ ರಾಜದರ್ಬಾರ ಥರ ಶೃಂಗೇರಿ ಆಸ್ಥಾನದಲ್ಲೂ ಸಹಿತ ಅಲ್ಲಿ ದರ್ಬಾರ್ ನಡೀತಕ್ಕಂಥದ್ದು, ಶೃಂಗೇರಿಯ ಜಗದ್ಗುರುಗಳ ಆ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ನಿತ್ಯವೂ ಸಹಿತ ವೇದ ಮಂತ್ರಗಳು, ವೇದಮಾತೆ ತಾಯಿ ಗಾಯತ್ರಿಯ ಉಪಾಸನೆ, ಶೃಂಗೇರಿಯ ತಾಯಿಯ ಶಾರದಾಂಬೆಗೆ ವಿಶೇಷವಾಗಿರ್ತಕ್ಕಂಥ ಅಲಂಕಾರಗಳು, ಹೊರನಾಡು ಕ್ಷೇತ್ರ, ಕಟೀಲು ಕ್ಷೇತ್ರ, ಹಾಗೆ ಕುದ್ರೋಳಿಯಲ್ಲಿರ್ತಕ್ಕಂತಹ ಅಲ್ಲಿನ ಒಂದು ವಿಶೇಷವಾಗಿರ್ತಕ್ಕಂಥ ನವರಾತ್ರಿಯ ಉತ್ಸವ, ಈ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಪ್ರತಿಯೊಂದು ಮಠಗಳಲ್ಲೂ ಸಹಿತ ವಿಶೇಷವಾದಂತಹ ನವರಾತ್ರಿ ಉತ್ಸವ, ಇನ್ನು ಮೈಸೂರು, ಕೊಡಗು,
ಪ್ರತಿ ಭಾಗಗಳಲ್ಲೂ ಇಡೀ ಕರ್ನಾಟಕ ರಾಜ್ಯದ ಪ್ರತಿ ಡಿಸ್ಟಿಕ್ಕು ತಾಲೂಕುಗಳಲ್ಲಿ ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ಹಬ್ಬ. ಜೊತೆಗೆ ನೀವು ಎಲ್ಲೇ ಹೋಗಿ ಎಲ್ಲೇ ಕಣ್ಣು ನೋಡಿದ್ರೂ ಆ ಅಲಂಕಾರಗಳನ್ನು ಆ ವಿಶೇಷವಾದ ಸೈಕಲಿಂದ ಮೊದಲುಕೊಂಡು ಲಾರಿಗಳವರೆಗೂ. ಇನ್ನು ರೈತರಂತೂ ಅವರ ಆನಂದವೇ ಆನಂದ. ರೈತರು ನಿಜಕ್ಕೂ ಹೇಳಬೇಕಾದ್ರೆ ನೋಡಿ, ಬೆಂಗಳೂರು ಸಿಟಿಯಲ್ಲಿರ್ತಕ್ಕಂಥವ್ರು ಒಂದಿಷ್ಟುದ್ದ ಮಾವಿನ ಸೊಪ್ಪು ದುಡ್ಡು ಕೊಟ್ಟು ಕೊಂಡುಕೊಳ್ಬೇಕು, ಎರಡು ಬಾಳೆಕಂದು ದುಡ್ಡು ಕೊಂಡುಕೊಳ್ಬೇಕು, ನಾಲ್ಕು ಚೆಂಡು ಹೂವು ತರಬೇಕಾದ್ರೆ ದುಡ್ಡು ಕೊಡಲೇಬೇಕು ಇಲ್ಲಿ. ಆದರೆ ರೈತರ ಪರಿಸ್ಥಿತಿ ಹಾಗಲ್ಲ. ರೈತರು ತಮ್ಮ ಜಮೀನಲ್ಲಿ ತಮ್ಮ ಒಂದು ಪರಿಸ್ಥಿತಿ ತಮ್ಮ ಹತ್ತಿರದಲ್ಲದಿಲ್ಲ ಅಂದರೆ ಪಕ್ಕದ ಜಮೀನಿಂದ ತರ್ಬೋದು. ಪಕ್ಕದ ಜಮೀನವರು ನಮ್ಮ ಜಮೀನಲ್ಲಿರ್ತಕ್ಕಂಥ ಅಥವಾ ನಮ್ಮಲ್ಲಿರ್ತಕ್ಕಂಥ ಪದಾರ್ಥಗಳನ್ನು ತೆಗೆದುಕೊಳ್ಬೋದು. ಅಲ್ಲಿ ಕೊಟ್ಟು ತೆಗೆದುಕೊಳ್ತಕ್ಕಂಥ ಬಾಂಧವ್ಯ ಇನ್ನೂ ರೈತರಲ್ಲಿದೆ. ಹಾಗಾಗಿ ರೈತ ಬಾಂಧವರಿಗೆ ಅವರು ಪ್ರತಿನಿತ್ಯ ವರ್ಷದ 365 ದಿವಸ ಅವ್ರಿಗೆ ಹೆಗಲು ಕೊಟ್ಟು ದುಡಿತಕ್ಕಂಥ ಎತ್ತುಗಳಿಗೂ ಪೂಜೆ ಮಾಡ್ತಾರೆ. ಹಾಗೆ ಆ ಎತ್ತಿನ ಗಾಡಿಗೂ ಪೂಜೆ ಮಾಡ್ತಾರೆ. ಆ ಚಕ್ರಗಳಿಗೆಲ್ಲ ಬಣ್ಣದ ಪೇಪರ್ ಅಂಟಿಸಿ ಅದಕ್ಕೆಲ್ಲ ಗಂಧ ಕುಂಕುಮ ಭಸ್ಮವನ್ನು ಹಚ್ಚಿ ಭಾಳ ವಿಶೇಷವಾಗಿರುತ್ತೆ. ಎಲ್ಲ ಒಂದು ಕಡೆ ಆದರೆ ಈ ಪುಟ್ಟ ಮಕ್ಕಳಿಗೆ ಅವ್ರು ಕೊಟ್ಟಿರ್ತಕ್ಕಂಥ ಸೈಕಲ್ ಇದೆಯಲ್ಲ, ಆ ಸೈಕಲ್ಗೆ ಅವರು ಬಣ್ಣದ ಪೇಪರಲ್ಲಿ ಹಚ್ಚುವಂಥದ್ದು, ಅವರ ಸಡಗರ ಸಂಭ್ರಮ ನೋಡಿದ್ರೆ ಅದರ ಆನಂದವೇ ಬೇರೆ. ಇದೆಲ್ಲದರ ಮಧ್ಯದಲ್ಲಿ ಆ ಚಕ್ರಗಳಿಗೆ ನಿಂಬೆಹಣ್ಣು ಇಡುವಂಥದ್ದು, ಬೂದುಗುಂಬಳಕಾಯಿನ ಅದರೊಳಗೆ ಒಂದಷ್ಟು ಕೆಂಪು ನೀರು ಮಾಡಿ ದೃಷ್ಟಿ ತೆಗೆದು ಹೊಡೆಯುವಂಥದ್ದು, ಜೊತೆಗೆ ಧೂಪ ಸಾಮರಣೆ ಹಾಕುವಂಥದ್ದು, ಇದೆಲ್ಲದರ ಒಂದು ಪರಿಕಲ್ಪನೆ. ಆದರೆ ಈ ಒಂದು ವಿಚಾರವನ್ನು ನಾನು ತಿಳಿಸಲೇಬೇಕು, ಯಾಕೆಂದರೆ ಈ ವಿಚಾರದ ಬಗ್ಗೆ ಸಾಕಷ್ಟು ಜನಕ್ಕೆ ಗೊಂದಲ ಇದೆ. ಏನು ಅಲ್ಪ ಸ್ವಲ್ಪ ವಿದ್ಯೆಯನ್ನು ತಲೆಯಲ್ಲಿಟ್ಕೊಂಡು ವಾಹಿನಿಗಳಲ್ಲಿ ಕೂತ್ಕೊಂಡು ವಾಹಿನಿಗಳಲ್ಲಿ ಈ ಒಂದು ವಿಚಾರವನ್ನು ಹೇಳಿ ಸುಮಾರು ಜನಕ್ಕೆ ಒಂದು ಕನ್ಫ್ಯೂಷನ್ ಅನ್ನೋದು ಮಾಡಿದ್ದಾರೆ. ಸಾಮಾನ್ಯಕ್ಕೆ ಪಕ್ಷಮಾಸ ಎಂಬತಕ್ಕಂಥದ್ದು, ಈ ವಿಚಾರವನ್ನು ಅರ್ಥ ಮಾಡಿಕೊಳ್ಳಿ ಎಲ್ಲರೂ. ಪಕ್ಷಮಾಸದಲ್ಲಿ ಹಿರಿಯರ ಶ್ರಾದ್ದ ಕರ್ಮಾದಿಗಳು ಬರುತ್ತೆ, ಹಾಗೂ ಸಹಿತ ಶ್ರಾದ್ದವನ್ನು ನಡೆಸ್ತಾರೆ ಅಥವಾ ಪಕ್ಷವನ್ನು ನಡೆಸ್ತಾರೆ. ಅದಾದ ನಂತರ ಈ ನವರಾತ್ರಿ ಕಾಲದಲ್ಲಿ, ಅಂದರೆ ಇವತ್ತಿನ ದಿವಸ, ಇವತ್ತೂ ಸಹಿತ ನವರಾತ್ರಿಯಲ್ಲೂ ಅದರಲ್ಲೂ ಇವತ್ತಿನ ದಿವಸ ಆಯುಧ ಪೂಜಾ ಶುಭ ಸಂದರ್ಭದಲ್ಲೂ ಕೆಲವಷ್ಟು ವಾಸ್ತುಗಳಲ್ಲಿ ತಮ್ಮ ತಮ್ಮ ಹಿರಿಯರನ್ನು ನೆನೆಸುವಂಥದ್ದು, ಹಿರಿಯರಿಗೆ ಶ್ರಾದ್ದ ಕರ್ಮಾದಿಗಳು ಮಾಡುವಂಥದ್ದು ಅಥವಾ ತಿಲಿತರ್ಪಣವನ್ನು ಕೊಡ್ತಕ್ಕಂಥದ್ದು, ಆ ಒಂದು ಕಾಯಕಕ್ಕೆ ಅವರ ಪ್ರಾಂತ್ಯದಲ್ಲಿರ್ತಕ್ಕಂಥ ಅವರ ಕುಟುಂಬದ ಹೆಣ್ಣು ಮಕ್ಕಳು ಎಲ್ಲರೂ ಬಂದಿರ್ತಾರೆ. ಕುಟುಂಬದ ಹೆಣ್ಣು ಮಕ್ಕಳು ಬರ್ತಾರೆ, ಎಲ್ಲರೂ ಸಹಿತ ಕುಟುಂಬಸ್ಥರು ಎಲ್ಲರೂ ಸೇರ್ತಾರೆ. ಎಲ್ಲರೂ ಸೇರಿ ಆಚರಣೆ ಮಾಡಿ ಅವರ ಹಿರಿಯರ ಆಶೀರ್ವಾದ ಪಡೀಲಿಕ್ಕಾಗಿ. ಪ್ರತಿಯೊಬ್ಬ ಹಿರಿಯರ ಮನಸ್ಥಿತಿ ಹೇಗಿರುತ್ತೆ? ಅವರು ಮನಸ್ಸಿರ್ತಕ್ಕಂಥದ್ದು ನನ್ನ ಮಕ್ಕಳು ನನ್ನ ಮರಿ ಮಕ್ಕಳು ಎಲ್ಲರೂ ಚೆನ್ನಾಗಿರಲಿ ಅಂತ. ಆದರೆ ಚೆನ್ನಾಗಿರಲಿ ಎಂಬತಕ್ಕಂಥ ಆಸೆ ತಂದೆ ತಾಯಿಗೆ ಇರಬೇಕಾದ್ರೆ ಕೆಲವಷ್ಟು ಶಾಸ್ತ್ರ ಪುರಾಣಗಳು ಅಂತ ಹೇಳಿ ಅದಕ್ಕೊಂದು ಬರೆ ಎಳಿತಕ್ಕಂತಹದ್ದಾಗಲಿ ಅಥವಾ ಅದಕ್ಕೊಂದು ನಿರ್ಬಂಧನೆ ಮಾಡ್ತಕ್ಕಂಥದ್ದಾಗಲಿ ಅಥವಾ ಅದಕ್ಕೊಂದು ಕಡಿವಾಣದ ಚೌಕಟ್ಟು ಹಾಕುವಂಥದ್ದಾಗಲಿ, ಅದು ಸರಿಯೋ ತಪ್ಪೋ ಅದು ಅನಂತರ ಆಲೋಚನೆ ಮಾಡೋಣ. ಕೂತ್ಕೊಳ್ಳಿ, ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಶುಭ ಮಂಗಳವಾರದ ಈ ದಿನದ ವಿಶೇಷತೆ ಏನು ಅನ್ನೋದನ್ನ ಈಗ ಗುರುಜನ ತಿಳ್ಕೊಳ್ತಾ ಹೋಗೋಣ. ಗುರುಜಿ, ದಿನ ವಿಶೇಷತೆನೂ ಹೇಳಬೇಕು. ಹಾಗೆ ಈ ಗೊಂದಲದಲ್ಲಿರ್ತಕ್ಕಂಥದ್ದು, ಅಂದರೆ ಸಂಶಯಗಳ ಸೆರೆಮಾಲೆ. ಹಿರಿಯರು ಯಾರೋ ಒಬ್ಬರು ಏನೋ ಹೇಳಿರ್ತಾರೆ, ಆದರೆ ಹೇಳಿರ್ತಕ್ಕಂಥದ್ರ ಹಿಂದಿನ ರಹಸ್ಯಗಳನ್ನು ಅರ್ಥ ಮಾಡ್ಕೋಬೇಕು. ಹಾಗೆ ಒಂದು ಪರಿಕಲ್ಪನೆ ಅಥವಾ ಒಂದು ಪದ್ಧತಿ, ಒಂದು ವಾಸ್ತವಿಕವಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, ತವರಿಗೆ ಬರ್ತಕ್ಕಂಥ ಹೆಣ್ಣು ಮಕ್ಕಳಾಗಲಿ ಅಥವಾ ಆ ಕುಟುಂಬದಲ್ಲಿರ್ತಕ್ಕಂಥ ಸೊಸೆಯರಾಗಲಿ, ಯಾರೊಬ್ಬರಾದರೂ ಸಹಿತ ಅವತ್ತಿನ ಕಾಯಕವನ್ನು, ಅಂದರೆ ಯಾವತ್ತು ಈ ಒಂದು ಶ್ರಾದ್ದ ಕರ್ಮಾದಿಗಳು ಅಥವಾ ಪಕ್ಷಮಾಸ ಅಂತಲೋ ಅಥವಾ ಹಿರಿಯರಿಗೆ ಸಲ್ಲಿಸಬೇಕಾಗಿರ್ತಕ್ಕಂಥ ಗೌರವದ ದಿನ ಅಂತಲೋ ತಾವೇನು ನಿಗದಿಪಡಿಸಿರ್ತಾರೋ, ಕೆಲವಷ್ಟು ವಾಸ್ತುಗಳಲ್ಲಿ ಪಕ್ಷಮಾಸದಲ್ಲುಂಟು, ಕೆಲವರು ನವರಾತ್ರಿಯಲ್ಲೂ ಮಾಡೋದುಂಟು. ನವರಾತ್ರಿಯಲ್ಲೂ ಮಾಡ್ತೀರಿ, ನವರಾತ್ರಿಯ ಆ ಶುಭ ಗಳಿಗೆಯಲ್ಲಿ ಹೆಣ್ಣು ಮಕ್ಕಳು ತವರಿಗೆ ಬರ್ತಾರೆ. ಬಂದಂಥ ಅವರು ಆ ತವರಲ್ಲಿ ಬಂದದ್ದು ಆ ಪ್ರಾಂತ್ಯದಲ್ಲಿ, ಮನೆಯ ಪರಿಸರದಲ್ಲಿ, ಸುತ್ತಮುತ್ತ ಇರ್ತಕ್ಕಂಥ ಪ್ರಾಂತ್ಯಗಳಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಆಲಯ ಇದ್ದು ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬೋದಾ ಹೋಗಬಾರ್ದಾ ಎಂಬತಕ್ಕಂಥ ಚಿಂತನೆ ಒಂದಷ್ಟು ಡೌಟ್. ಯಾಕೆಂದರೆ ನಾವು ಬಂದಿರತಕ್ಕಂಥದ್ದು ಪಕ್ಷಮಾಸಕ್ಕೆ ಅಥವಾ ಹಿರಿಯರ ಶ್ರಾದ್ದ ಕರ್ಮಕ್ಕೆ ಅಥವಾ ಹಿರಿಯರಿಗೆ ಸಲ್ಲಿಸಬೇಕಾದಂತಹ ಗೌರವಕ್ಕೆ, ನಾವು ಇಂತಹದ್ದೊಂದು ಕಾಯಕ ಮಾಡಿ ದೇವಾಲಯಕ್ಕೆ ಹೋಗ್ಬೋದು ಹೋಗಬಾರ್ದು ಎಂಬತಕ್ಕಂಥ ಚಿಂತನೆ. ಇಲ್ಲಿ ಒಂದು ವಿಚಾರ ತಿಳ್ಕೊಳ್ಳಿ, ವರ್ಷದ ಒಳಗಡೆ ಇದ್ದು ಆ ಕಾಯಕಗಳನ್ನು ನಡೆಸ್ತಕ್ಕಂಥ ಕಾಯಕಕ್ಕೆ ಒಂದಷ್ಟು ನಿರ್ಬಂಧನೆ ಇದೆ. ಅದು ಏನು? 3 ತಿಂಗಳು ಮಾತ್ರ, ಅಥವಾ ಆ ಮಾಡ್ತಕ್ಕಂಥ ಕರ್ತೃ ಅದರಲ್ಲೂ ಹೆಣ್ಣು ಮಕ್ಕಳು ಇಲ್ಲವೇ ಇಲ್ಲ. ಯಾಕೆಂದರೆ ಹೆಣ್ಣು ಮಕ್ಕಳು ಕೊಟ್ಟ ಹೆಣ್ಣು ಕುಲಕ್ಕವರೆಗೂ. ಈ ವಿಚಾರ ಚೆನ್ನಾಗಿ ತಿಳ್ಕೊಳ್ಳಿ. ಯಾವಾಗ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿ ಕೊಡ್ತೀರೋ, ಮದುವೆ ಮಾಡಿ ಕೊಟ್ಟಾದ ನಂತರ ಆ ಹೆಣ್ಣು ಮಗಳು ಬರುವುದು, ಅರಶಿನ ಕುಂಕುಮ ಇಟ್ಕೊಳ್ಳೋದು, ಮನೇಲಿ 4 ದಿವಸ ನಗನಗ್ತಾ ಇರತಕ್ಕಂಥದ್ದು, ಪುನಃ ತನ್ನ ಗಂಡದ ಮನೆಗೆ ತಾನು ಹೊರಡತಕ್ಕಂಥದ್ದು, ಇಷ್ಟಕ್ಕೆ ಸೀಮಿತ. ಮದುವೆಗೆ ಮುನ್ನ ಮಾತ್ರ ಆ ಹೆಣ್ಣು ಮಗಳು ಈ ಕುಟುಂಬಕ್ಕೆ ಸ್ವಂತ. ಮದುವೆ ಮಾಡಿ ಕೊಟ್ಟಾದ ನಂತರ ಕೊಟ್ಟ ಹೆಣ್ಣು ಕುಲಕ್ಕೋರ್ಗಾಗ್ತಾಳೆ. ಅಂದರೆ ಮದುವೆ ಮಾಡಿ ಕೊಟ್ಟ ತಕ್ಷಣ ಆ ಹೆಣ್ಣು ಆ ಮನೆಗೆ ಸ್ವಂತವಾಗಿ ಹೋಗ್ತಾಳೆ.
ಅದು ಹಾಗಿದ್ದ ಮೇಲೆ ಇಲ್ಲಿ ಪದ್ಧತಿಗಳು ಸ್ವಲ್ಪ ಬದಲಾಗುತ್ತೆ. ಅದರಿಂದ ಇದನ್ನೆಲ್ಲರೂ ಅರ್ಥ ಮಾಡ್ಕೋಬೇಕು. ಹೆಣ್ಣು ಮಕ್ಕಳು ತವರಿಗೆ ಬಂದು ಆ ಒಂದು ಕಾರ್ಯದಲ್ಲಿ ಭಾಗವಹಿಸಿದ ನಂತರ ನಿಮ್ಮ ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ದೇವಾಲಯಗಳಿಗೆ ಹೋಗಿ ದೇವರ ದರ್ಶನ ಮಾಡೋದ್ರಲ್ಲಾಗಲಿ, ಇನ್ನೂ ಮುಖ್ಯವಾಗಿ ಆ ದಿನನೂ ಸಹಿತ ದೇವರ ದರ್ಶನ ಮಾಡಿ ಭಗವತ್ ಸಾನ್ನಿಧ್ಯದಲ್ಲಿ ದೇವರನ್ನ ಕೇಳಿಕೊಂಡು ಭಗವಂತ ನಮ್ಮ ಹಿರಿಯರಿಗೆ ಮುಕ್ತಿ ಸಿಕ್ಕಿ ಅವರ ಸನ್ಮಾರ್ಗ ಅವರ ಮುಂದಿನ ಪಯಣಕ್ಕೆ ದಾರಿಯಾಗಲಿ, ಅದಕ್ಕೆ ನಿನ್ನ ಆಶೀರ್ವಾದ ಕೊಡಪ್ಪ ಅಂತ ದೇವರಲ್ಲಿ ಕೇಳ್ಕೊಳ್ಳೋದರಲ್ಲಿ ಖಂಡಿತ ತಪ್ಪಲ್ಲ. ಅದರಲ್ಲೂ ಜಗದಃ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು, ತಂದೆ ತಾಯಿನೇ ದೊಡ್ಡವರು ಅಂತ ಹೇಳ್ತೀವಿ, ಮನೇಲಿರ್ತಕ್ಕಂಥ ಹಿರಿಯರೇ ದೊಡ್ಡವರು ಅಂತ ಹೇಳ್ತೀವಿ, ನಮಗೆ ಸಿಗಬೇಕಾಗಿರ್ತಕ್ಕಂಥ ಪುಣ್ಯಫಲ ಅವರಿಂದಲೇ ಅಂತ ಹೇಳಬೇಕಾದ್ರೆ ಅದು ಮೈಲಿಗೆ ಹೇಗಾಗುತ್ತೆ, ದೋಷ ಹೇಗಾಗುತ್ತೆ, ಅದರಿಂದ ಬರ್ತಕ್ಕಂಥ ಸಮಸ್ಯೆ ಏನು? ಅದರಿಂದ ಇಲ್ಲೆಲ್ಲರೂ ಅರ್ಥ ಮಾಡ್ಕೋಬೇಕಾದಂಥ ವಿಚಾರ. ಇಲ್ಲಿ ಒಂದಷ್ಟು ಧರ್ಮ ಸೂಕ್ಷ್ಮಗಳು, ಧರ್ಮ ಗ್ರಂಥಗಳ ಆಧಾರ ಪ್ರಕಾರ ದೇಶಾಚಾರ ಪದ್ಧತಿ ಅಂತ ಹೇಳ್ತಾರೆ. ಒಂದೊಂದು ಆಚಾರ ವಿಚಾರಗಳು ಒಂದೊಂದು ಪ್ರಾಂತ್ಯಗಳಲ್ಲಿ ಒಂದೊಂದು ಥರ ಇರುತ್ತೆ. ಆದರೆ ನಿಜವಾದಂತಹ ಒಂದು ಗುಣ ಅರ್ಥ ಮಾಡ್ಕೋಬೇಕಾದಂಥದ್ದು, ಹಿರಿಯರು ಯಾವತ್ತೂ ನಮಗೆ ಶಾಪವನ್ನು ಕೊಡೋದಿಲ್ಲ, ಹಾಗೆ ಹಿರಿಯರಿಂದ ಯಾವತ್ತೂ ನಮಗೆ ಮೈಲಿಗೆ ಅಂತಕ್ಕಂಥದ್ದಿಲ್ಲ. ಎಲ್ಲಿವರೆಗೂ? ಆ ಪ್ರಾರಂಭ ದಿನಗಳಲ್ಲಿ ಮೈಲಿಗೆ ಇದೆ, ಅದಾದ ನಂತರ ವರ್ಷದವರೆಗೂ ಮನೆಯಲ್ಲಿ ಗಂಡು ಮಕ್ಕಳಿಗೆ ಮೈಲಿಗೆ ಇರುತ್ತೆ. ಅಂದರೆ ಗಂಡು ಮಕ್ಕಳು ಇದನ್ನು ಆಚರಣೆ ಮಾಡೋದಾದರೆ ಒಂದು ವರ್ಷ ಯಾವುದೇ ಪುಣ್ಯಕ್ಷೇತ್ರಕ್ಕೆ ಹೋಗಬಾರ್ದು ಎಂಬತಕ್ಕಂಥದ್ದಿದೆ. ಪುಣ್ಯಕ್ಷೇತ್ರಕ್ಕೆ ಹೋಗಬಾರ್ದು, ಕನ್ನಡಿನ ನೋಡಬಾರ್ದು, ಎಲೆಹಡಿಕೆ ಹಾಕಬಾರ್ದು, ಚಪ್ಪಲಿ ಹಾಕಬಾರ್ದು, ಹಾಗೆ ಮೈ ಮೇಲೆ ಕಟ್ ಮಾಡಿರ್ತಕ್ಕಂಥ ಬಟ್ಟೆಗಳು ಹಾಕಬಾರ್ದು. ಇದೆಲ್ಲ ಯಾರು ಆಚರಣೆ ಮಾಡ್ತಿದ್ದಾರೆ? ಈಗ ಕಟ್ ಮಾಡಿರ್ತಕ್ಕಂಥ ಬಟ್ಟೆ, ಅದನ್ನು ಕಟ್ ಮಾಡಿರೋದನ್ನೇನು ಶರ್ಟ್ ಹಾಕ್ತಿದ್ದೀವಿ, ಪ್ಯಾಂಟ್ ಹಾಕ್ತಿದ್ದೀವಿ, ಶರ್ಟು ಪ್ಯಾಂಟ್ ಹಾಕಿದ್ರೆ ಮುಗಿದೋಯ್ತು, ಕಟ್ಟಿಂಗ್ ಬಟ್ಟೆನೇ ಅದು. ಆದರೆ ಆ ಒಂದು ವರ್ಷ ಕಾಲ ದೀಕ್ಷೆ ಅಂತಿರುತ್ತಲ್ಲ, ಆ ದೀಕ್ಷೆಗೆ ಪಂಚೇಶಲ್ಯನೇ ಉಡಬೇಕು ಅಂತ ಇದೆ. ಅದು ಸಾಧ್ಯವಿಲ್ಲ, ಏಕೆಂದರೆ ಜೀವನೋಪಾಯ, ಹೊಟ್ಟೆಪಾಡು, ಕೆಲಸ, ಅಥವಾ ಅವ್ರಿಗೆ ಅದು ಬರೋದಿಲ್ಲ, ಪ್ಯಾಂಟು ಶರ್ಟ್ ಹಾಕಲೇಬೇಕು, ಕಟ್ಟಿಂಗ್ ಬಟ್ಟೆ ಬಿತ್ತು. ಕನ್ನಡಿ ನೋಡಬಾರ್ದು, ಕನ್ನಡಿ ನೋಡಿದಿರ ಯಾರಿರ್ಲಿಕ್ಕಾಗತ್ತೆ? ಯಾಕೆಂದರೆ ಪ್ರತಿನಿತ್ಯ ಮನೆಯಿಂದ ಹೊರಗೆ ಬರಬೇಕಾದ್ರೆ ಕನ್ನಡಿ ನೋಡಬೇಕಾಗತ್ತೆ, ಶಾಸ್ತ್ರ ಹೀಗೆ ಹೇಳಿದೆ. ಆದಷ್ಟು ಸಾಧ್ಯವಾದಷ್ಟು ಮಾಡುವಂಥವ್ರು ಇವತ್ತಿಗೂ ಇದ್ದಾರೆ, ಇಲ್ಲಾಂತ ನಾನು ಹೇಳೋದಿಲ್ಲ. ಇವತ್ತಿಗೂ ಪಿತೃದೀಕ್ಷೆ ಮಾತೃದೀಕ್ಷೆಯನ್ನು ಒಂದು ವರ್ಷ ಪರ್ಯಂತ ನಿರಂತರವಾಗಿ ಅವರ ಗಡ್ಡ ಕೂದಲು ಬಿಟ್ಟು ತನ್ನ ತನ್ನ ಪ್ರಪಂಚವೇ ಒಂಥರ ಮಾಡಿಕೊಂಡು ಅದರ ಒಂದು ಮಾತೃ ಆಸೆ ಕನಿಷ್ಠ ಪಕ್ಷ ಋಣ ಹರಿಸ್ಕೊಳ್ಳಿಕ್ಕೆ ಅಂತಹ ಪುಣ್ಯಾತ್ಮ ಅಂಥವರೆಲ್ಲ ಇರೋದ್ರಿಂದಲೇ ಕಾಲಕಾಲಕ್ಕೂ ಮಳೆ ಬೆಳೆ. ನಾನು ಇವತ್ತು ಅದನ್ನು ಹೇಳ್ತಿದ್ದೇನೆ, ಯಾಕೆಂದರೆ ಮಾತೃದೀಕ್ಷೆ ಪಿತೃದೀಕ್ಷೆ ಎಂಬತಕ್ಕಂಥದ್ದು ಸಾಮಾನ್ಯವಾದಲ್ಲ. ಆ ದೀಕ್ಷಾಚರಣೆಗಳನ್ನು ಆಚರಿಸಿದ್ರೆ ಅವರ ಮುಂದಕ್ಕೆ, ಅವ್ರ ಮುಂದಿರ್ತಕ್ಕಂಥ ಮುಂದಿನ ಪೀಳಿಗೆಗೂ ಅನುಕೂಲ ಅಂತಲೂ ಇದೆ. ಹಾಗಾಗಿ ಇವತ್ತಿಗೂ ಆಚರಣೆ ಮಾಡ್ತಾ ಇದ್ದಾರೆ, ಸುಮಾರು ಜನ ಮಾಡ್ತಾರೆ, ಇಲ್ಲ ಅಂತಿಲ್ಲ. ಆದರೆ ಶಾಸ್ತ್ರ ಗಂಡು ಮಕ್ಕಳಿಗಿದೆ, ಹೆಣ್ಣು ಮಕ್ಕಳಿಗಲ್ಲ. ಅದರಿಂದ ತವರಿಗೆ ಬರ್ತಕ್ಕಂಥ ಹೆಣ್ಣು ಮಕ್ಕಳು ನವರಾತ್ರಿ ಉತ್ಸವ ಕಾಲದಲ್ಲಿ ಸುತ್ತಮುತ್ತಿರ್ತಕ್ಕಂಥ ಪ್ರಾಂತ್ಯಗಳಿಗೆ ಹೋಗಿ ದೇವರ ದರ್ಶನ ಮಾಡಿ ಆ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿದ್ರೆ ನಿಮ್ಮ ಗಂಡನ ಮನೆಗೂ ನಿಮ್ಮ ತವರ ಮನೆಗೂ ಎರಡೂ ಕಡೆಗೂ ಶ್ರೇಯಸ್ಸಿದೆ. ಅದು ದೋಷ ಅಲ್ಲ, ಅದು ಒಳಿತು, ಅದು ಒಳ್ಳೆ ಬಂದು ಫಲ. ಇದರಿಂದ ಯಾರೂ ಗೊಂದಲಕ್ಕೊಳಗಾಗೋದು ಬೇಡ. ನಿಮ್ಮ ನಿಮ್ಮ ಪ್ರಾಂತ್ಯಗಳಿಗೆ ತಾವು ಬಂದು ಹತ್ತಿರದಲ್ಲಿರ್ತಕ್ಕಂಥ ದೇವಾಲಯಕ್ಕೆ ಹೋಗಿ ದರ್ಶನ ಮಾಡೋದ್ರಲ್ಲಿ ಖಂಡಿತ ತಪ್ಪಲ್ಲ, ಒಳ್ಳೆಯದಾಗಲಿ ಶುಭವಾಗಲಿ. ಬಹುಶಃ ಈ ಗೊಂದಲಕ್ಕೆ ಒಂದು ತೆರೆ ಎಳೆದಂಗೆ ಆಯಿತು ಅಂತ ನಾನು ತಿಳ್ಕೊಳ್ತೇನೆ. ಯಾಕೆಂದರೆ ಈ ವಿಚಾರ ನಾಲ್ಕೈದು ಜನ ನಾನು ಇದ್ರ ಬಗ್ಗೆ ಪ್ರಶ್ನೆ ಮಾಡಿದರು, ನಾಲ್ಕೈದು ಜನ ಪ್ರಶ್ನೆ ಮಾಡಿದ್ರು. ನವರಾತ್ರಿ ಕಾಲದಲ್ಲಿ ಬರ್ತಕ್ಕಂತಹ ಇಂತಹ ಒಂದು ಶ್ರಾದ್ದ ಕರ್ಮಾದಿಗಳಿಗೆ ಅಥವಾ ಪಕ್ಷಮಾಸಕ್ಕೆ ಹಿರಿಯರಿಗೆ ಸಲ್ಲಿಸ್ತಕ್ಕಂಥ ಗೌರವಕ್ಕೆ ಆ ದಿನಕ್ಕೆ ನಾವು ತವ್ರ ಮನೆಗೆ ಬರ್ತೀವಿ. ತವ್ರ ಮನೇಲಿ ಆದ ನಂತರ ನಾವು ಆ ಪ್ರಾಂತ್ಯದಲ್ಲಿ ದೇವಸ್ಥಾನಗಳಿಗೆ ಹೋಗಬಾರ್ದು ಅಂತ ಕೆಲವರು ನಿಬಂಧನೆ ಆಗ್ತಾರೆ. ಅದು ತಪ್ಪ ಸರಿನೇ ಎಂಬತಕ್ಕಂಥ ಪ್ರಶ್ನೆ ನನ್ನ ಮುಂದೆ ಇದ್ದಾಗ ಆ ಪ್ರಶ್ನೆಗೆ ಉತ್ತರ, ಅದು ತಪ್ಪಲ್ಲ, ದೇವರ ದರ್ಶನ ಮಾಡೋಕ್ಕೆ ಹೊರಡ್ಬೋದು. ದೇವರ ಸಾನ್ನಿಧ್ಯಗಳಿಗೆ ಹೋಗಿ ಅಲ್ಲೂ ಸಹಿತ ನಿಮ್ಮ ಹಿರಿಯರಿಗೆ ಒಳ್ಳೆಯದಾಗಲಿ, ಅವರಿಗೆ ಹೋಗುವ ಮುಂದಿನ ದಾರಿ ಅನುಕೂಲ ಆಗಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡೋದರಲ್ಲಿ ಖಂಡಿತ ತಪ್ಪಲ್ಲ. ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ವಿಚಾರ, ಈ ವಿಚಾರವಂತೂ ಎಲ್ಲರೂ ಕೇಳಲೇಬೇಕು. ಇವತ್ತಿನ ದಿವಸ ಗರ್ಭದಲ್ಲಿ ಒಂದು ಹೆಣ್ಣು ಮಗು ಇದೆ ಅಂತ ಗೊತ್ತಾದ ತಕ್ಷಣ ಸ್ಕ್ಯಾನ್ ಆದ ತಕ್ಷಣ ಏನೊಂದಿಷ್ಟು ದುಡ್ಡು ಕಾಸು ಕೊಟ್ಟು ಯಾರನ್ನ ವೈದ್ಯರನ್ನ ಅಡ್ಜಸ್ಟ್ ಮಾಡಿಕೊಂಡು ಗರ್ಭದಲ್ಲಿ ಹೆಣ್ಣು ಮಗು ಅಂದ ತಕ್ಷಣ ಅದಕ್ಕೊಂದು ಕತ್ತರಿ ಹಾಕ್ಬಿಡ್ತೀರಿ, ಅದನ್ನು ಅಬಾಷನ್ ಮಾಡಿಸ್ಕೊಳ್ತೀರಿ. ನಿಜಕ್ಕೂ ಮನೆಗೆ ಒಂದು ಹೆಣ್ಣು ಮಗಳಿದ್ದರೆ ಮಾತ್ರ ಆ ಹಿಂದಿನ ಏಳು ತಲೆಮಾರು ಮುಂದಿನ ಏಳು ತಲೆಮಾರಿಗೆ ಮುಕ್ತಿ ಸಿಗ್ತಕ್ಕಂಥದ್ದು. ಯಾವ ಕುಟುಂಬಕ್ಕೆ ಹೆಣ್ಣಿಲ್ಲ, ಯಾವ ಕುಟುಂಬದಲ್ಲಿ ಹೆಣ್ಣುಮಕ್ಕಳಿಲ್ಲ, ಯಾವ ಕುಟುಂಬದಲ್ಲಿ ನಮ್ಮ ಹೆಣ್ಣೇ ಬೇಡ ಬರೀ ಗಂಡು ಮಕ್ಕಳೇ ಬೇಕು ಅಂತ ಹುಚ್ಚು ಕಲ್ಪನೆಗಳನ್ನು ಕಟ್ಕೊಂಡಿರ್ತಕ್ಕಂಥವ್ರು ನಿಜಕ್ಕೂ ಹೇಳಬೇಕಾದ್ರೆ ನಿಮ್ಮ ಮುಕ್ತಿ ಕೊಡೋರೇ ಇಲ್ಲ. ನಿಮ್ಮ ಕುಟುಂಬಕ್ಕೆ ನಿಮಗೆ ಮುಕ್ತಿ ಸಿಗಬೇಕಾದರೆ ಹೆಣ್ಣೇ ಕಾರಣ. ಯಾವ ಕುಟುಂಬದಲ್ಲಿ ಹೆಣ್ಣು ಮಗುಗೆ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ನೀವು ಆ ಒಂದು ಕನ್ಯಾದಾನ ಮಾಡ್ತಿರಲ್ಲ, ಕನ್ಯಾದಾನ ಮಾಡಿ ಇನ್ನೊಬ್ಬರ ಮನೆ ಬೆಳಕು ಹಚ್ಚಲಿಕ್ಕೆ, ಇನ್ನೊಬ್ಬರ ಮನೆ ದೀಪ ಹಚ್ಚಲಿಕ್ಕೆ ನಿಮ್ಮ ಮನೆ ಮಗುನ ಕಳಿಸ್ಕೊಡ್ತಿದ್ದೀರಲ್ಲ, ಆಗಲೇ ಹಿಂದಿನ ಏಳು ತಲೆಮಾರು ಮುಂದಿನ ಏಳು ತಲೆಮಾರಿಗೆ ಅವರಿಗೆ ಮುಕ್ತಿ ಸಿಗ್ತಕ್ಕಂಥದ್ದು. ಅದಕ್ಕೆ ಕನ್ಯಾದಾನ ಎಂಬತಕ್ಕಂಥದ್ದು ಸಾಮಾನ್ಯವಲ್ಲ. ಕನ್ಯಾದಾನ ಮಾಡುವಾಗ ಲಕ್ಷ್ಮೀನಾರಾಯಣರ ವಿಗ್ರಹವನ್ನಿಟ್ಟು ಅವರು ಕನ್ಯಾದಾನವನ್ನು ಮಾಡ್ತಾರೆ. ಇದು ಎಲ್ಲ ಮತದಲ್ಲೂ, ಎಲ್ಲ ವರ್ಗದಲ್ಲೂ, ಎಲ್ಲ ಜನಾಂಗದಲ್ಲೂ ಇರ್ತಕ್ಕಂಥದ್ದೇ. ಅದಕ್ಕಾಗಿ ಇವತ್ತಿನ ಪರಿಸ್ಥಿತಿ, ಒಂದಷ್ಟು ಜನ ಹೆಣ್ಣು ಮಕ್ಕಳು ಅಂದ ತಕ್ಷಣ ಮೂಗು ಮುರಿಯೋರಿದ್ದೀರಿ, ಅದು ಅಕ್ಷಮ್ಯ ಅಪರಾಧ, ತಪ್ಪು. ಹೆಣ್ಣು ಮನೆ ಕಣ್ಣು. ಆ ಹೆಣ್ಣು ಮಗಳು ಒಬ್ಬಳಿದ್ದರೆ ಮನೆಯಲ್ಲಿ ಅದು ನೋಡಲಿಕ್ಕೆ ಆನಂದ, ಆ ಹೆಣ್ಣು ಮಗು ಒಂದಿದ್ದರೆ ಅದಕ್ಕೆ ಮಾಡುವಂಥ ಅಲಂಕಾರ ಆನಂದ.
ಹೆಣ್ಣು ಮಗು ಒಂದಿತ್ತು ಅಂದರೆ ಮನೆಗೆ ಹೋದ ತಕ್ಷಣ ತಂದೆ ತಾಯಿ ಅಪ್ಪ ಬನ್ನಿ ನೀರು ಕುಡಿತೀರಾ, ಅಮ್ಮ ಬನ್ನಿ ಕೂತ್ಕೊಳ್ಳಿ, ಕನಿಷ್ಠ ಪಕ್ಷ ಏನೂ ಕೆಲಸ ಮಾಡಿದರೆ. ಇವತ್ತಿನ ಹೆಣ್ಣುಮಕ್ಕಳು ಸೋಂಬೇರಿಗಳು, ತುಂಬ ಜನ ಹೆಣ್ಣುಮಕ್ಕಳಿದ್ದೀರಿ, ನೀವು ನಿಜಕ್ಕೂ ಬೈಕೋಬಾರದು. ಹೆಣ್ಣುಮಕ್ಕಳು ತುಂಬ ಸೋಂಬೇರಿಗಳಾಗ್ತಾಯಿದ್ರು ಇತ್ತೀಚೆಗೆ, ಹಿಂದಿನ ಪರಂಪರೆ ಅಲ್ಲ. ನಿಮ್ಮ ತಾಯಿ ಹೇಗೆ ಬೆಳೆದು ಬಂದರು ಅದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ತಾಯಿ ಬೆಳೆದ ಒಂದು ದಾರಿ ಇವತ್ತು ನಿಮ್ಮ ಮನೇಲಿ ನೀವು ಬೆಳೀತಾ ಇಲ್ಲ. ಹೆಣ್ಣುಮಕ್ಕಳು ಸುಮಾರು ಜನ, ಯಾಕೆ ಅಂದರೆ ಮನೇಲಿ ಆ ದಾರಿ ತಪ್ಪಿಸ್ತಾ ಇರೋದು ನಿಮ್ಮ ತಾಯಿನೇ. ಯಾಕೆಂದರೆ ನಾನು ಬೆಳೆದು ಬಂದ ದಾರಿನ ಮರೆತು ನನ್ನ ಮಕ್ಕಳನ್ನ ಇನ್ನೊಂದು ದಾರಿಯಲ್ಲಿ ಬೆಳೆಸಬೇಕು ಅಂತ ಹೋಗ್ತಿದ್ದೇನಲ್ಲ, ಅಲ್ಲಿ ಇಡುತ್ತಾ ಇದ್ದೀವಿ ನಾವು. ಇದನ್ನು ನಮ್ಮ ತಾಯಿಯಾಗಲಿ ನಮ್ಮ ಅಜ್ಜಿ ಆಗಲಿ ಅವ್ರು ಮಾಡಿಲ್ಲ, ಆದರೆ ನಾವು ಮಾಡ್ತಾ ಇದ್ದೀವಿ. ಅದರಲ್ಲೂ ಓದಬೇಕು, ಮಕ್ಕಳು ಓದಲಿ ಅಂತ ಹೇಳಿ ಓದೋದೊಂದು ಬಿಟ್ಟು ಇನ್ನೇನು ಮಾಡಿಸ್ದಿರಾ? ಕಸಬರಿಕೆಯಿಂದ ಮೊದಲುಕೊಂಡು ಪಾತ್ರೆ ತೊಳೆಯೋದು, ಕಸ ಗುಡಿಸೋದು ಅಷ್ಟೇ ಯಾಕೆ? ಮನೆ ಮುಂದೆ ಒಂದು ರಂಗೋಲಿ ಹಾಕಲ್ಲ, ಅಡುಗೆ ಮನೆಗೆ ಹೋಗಿ ಒಂದು ಕಾಫಿ ಟೀ ಬೆರೆಸಲ್ಲ. ಹೀಗೆ ಮಾಡಿದ್ರೆ ನಾಳೆ ಅವರ ಬದುಕೇನು? ಹೆಣ್ಣು ಎಷ್ಟೇ ಜ್ಞಾನವಂತಳಾಗಿರ್ಬೋದು, ಎಷ್ಟೇ ಬುದ್ಧಿವಂತಳಾಗಿರ್ಬೋದು, ಎಷ್ಟೇ ಬಿ ಎ ಗ್ರಾಜ್ಯುಯೇಟ್ ಮಾಡ್ಕೊಳ್ಬೋದು, ನಾಳೆ ಡಾಕ್ಟ್ರೇಟ್ ತೊಗೊಳ್ಳೋ ಲೆವೆಲ್ಗೆ ಓದಿರ್ಬೋದು, ಆದರೂ ಕಸ ಗುಡಿಸಿ ರಂಗೋಲಿ ಹಾಕಿ ಒಂದು ತನ್ನ ಬಟ್ಟೆಗಳು ತಾನು ಒಕ್ಕೊಂಡು ಅಥವಾ ಮನೆ ಮನೆತನವನ್ನು ಹೇಗೆ ಸುಧಾರಿಸಬೇಕು ಎಂಬತಕ್ಕಂಥ ಜವಾಬ್ದಾರಿ ತಾಯಿಯಿಂದ ಅಲ್ದಿರ ಮತ್ತು ಯಾರಿಂದಲೂ ಕಲೀಲಿಕ್ಕಾಗಲ್ಲ. ಜನ್ಮದಾತೆ ತಾಯಿನೇ ಕಲಿಸಬೇಕು ತನ್ನ ಮಗಳಿಗೆ, ತನ್ನ ಮಕ್ಕಳಿಗೆ ಹೇಗಿರಬೇಕು ಎಂಬತಕ್ಕಂಥದ್ದು. ಅದಕ್ಕೆ ತಾಯಿಯೇ ಮೊದಲ ಗುರು. ಇವೆಲ್ಲ ವಿಚಾರಗಳನ್ನು ತೆಗೆದುಕೊಂಡ್ರೆ ಆಗಷ್ಟೇ ಜೀವನಕ್ಕೆ ಉದ್ಧಾರ. ಒಳ್ಳೆಯದಾಗಲಿ, ಶುಭವಾಗಲಿ. ಮುಂದಿನ ಭಾಗದಲ್ಲಿ ವಿಶೇಷವಾಗಿ ಇವತ್ತಿನ ಪಂಚಾಂಗ ಶ್ರವಣವನ್ನು ಮಾಡೋಣ. ಒಳ್ಳೆಯದಾಗಲಿ. ಪಂಚಾಂಗ ಶ್ರವಣ ಮಾಡಿ. ಖಂಡಿತಮ್ಮ. ಭಗವತೀಂ ಶ್ರೀಂ ದಲಿತಾಂ ರಾಜರಾಜೇಶ್ವರೀ ಮಹಾಂ ಚಕ್ರೇಶ್ವರೀ ಬಲಾತ್ ತ್ರಿಪುರಸುಂದರೀ ದೇವತಾಭ್ಯೋ ನಮಃ. ಏಕದಂತಾದ್ಮಹೇ ವಕ್ರದುಂಡಾಯ ಧೀಮಹೇ ತನ್ನೋ ದಂತಿ ಪ್ರಚೋದಯಾತ್. ಓಂ ಗೌರೀನ್ಮಿಮಾಯ ಸಲೀಲಾ ನಿಕ್ಷತ್ತದ್ವಿಪದೀಂ ದ್ವಿಪದೀಂ ಸಾಂ ಚತುಷ್ಪದೀ ಅಷ್ಟಾಪದೀ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಭಗವತೀ ನಮಃ. ಶ್ರೀಮದಿ ಲಲಿತಾ ರಾಜರಾಜೇಶ್ವರೀ ನಮಃ ಚಕ್ರೇಶ್ವರೀ ನಮಃ. ಶ್ರೀ ಶುಭಕೃತ್ನಾಮ ಸಂವತ್ಸರೇ ದಕ್ಷಿಣಾಯನೆ ಶರದ್ ಋತು ಅಶ್ವೇಜ ಮಾಸ ಶುಕ್ಲಪಕ್ಷ 4/10/2022 ಮಂಗಳವಾರ ನವಮಿ ಉತ್ತರಾಷಾಢ ನಕ್ಷತ್ರ. ಇವತ್ತು ಆಯುಧ ಪೂಜೆ ಜೊತೆಗೆ ಸಿದ್ಧಿದಾತ್ರಿಯ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ. ಸಿದ್ಧಿದಾತ್ರಿ ಅಂದರೆ ಸಕಲ ವಿಧವಾದಂತಹ ಸಿದ್ಧಿಗಳನ್ನು ಕರುಣೆ ಮಾಡತಕ್ಕಂಥವಳು, ಕರುಣಿಸ್ತಕ್ಕಂಥವಳು ಎಂಬತಕ್ಕಂಥದಕ್ಕೆ ಮೂಲ ಅರ್ಥವಿದೆ. ಸಿದ್ಧಿಗಳು ಹೇಗೆ ಬರುತ್ತೆ? ಎಲ್ಲ ತರಹ ನವರಾತ್ರಿಯ ಈ 8 ದಿನಗಳ ಅನುಷ್ಠಾನ ಆಗಿ 9ನೇ ದಿವಸದ ಅನುಷ್ಠಾನಕ್ಕೆ ಶ್ರದ್ಧೆಯಿಂದ ಪ್ರಾರ್ಥನೆ ಸಲ್ಲಿಸಿ ಪ್ರತಿನಿತ್ಯದ ಕಾಯಕದಲ್ಲೂ ಹೇಗೆಲ್ಲ ಪೂಜಾನುಷ್ಠಾನಗಳನ್ನು ಮಾಡಬೇಕು ಎಂಬತಕ್ಕಂಥದ್ದನ್ನು ಕ್ರಮಬದ್ಧವಾಗಿ ಆಚರಣೆ ಮಾಡಿ ಇಲ್ಲಿವರೆಗೂ ಉಪವಾಸವಿದ್ದು ದೇವಿಯ ಆರಾಧನೆ ಮಾಡುವಂತಹ ಆ ಕಾಯಕಲ್ಪವನ್ನು ಶ್ರದ್ಧೆಯಿಂದ ಮಾಡಿದರೆ ನಿಮ್ಮ ಮನೋಕಾಮನೆ ಸಿದ್ಧಿಯಾಗಿ ಅಲ್ಲಿ ಸಿದ್ಧಿದಾತ್ರಿಯ ಅನುಗ್ರಹವನ್ನು ಪಡೆಯುವಂಥದ್ದಾಗುತ್ತೆ. ಇಲ್ಲಿವರೆಗೂ ಪ್ರತಿನಿತ್ಯ ಸಂಧ್ಯಾಕಾಲ ಅನುಷ್ಠಾನಗಳನ್ನು ಶ್ರದ್ಧೆಯಿಂದ ಮಾಡಿದ್ದೀರಿ. ಸಾರಿಸಿ ಗೂಡಿಸಿ ರಂಗೋಲಿ ಹಾಕಿ ಬೊಂಬೆಗಳನ್ನು ಗೂಡಿಸಿ ಆ ದಸರಾಲಿ ಇರತಕ್ಕಂಥ ಬೊಂಬೆಗಳ ಚರಿತ್ರೆಯನ್ನು ಮಕ್ಕಳಿಗೆ ಎಲ್ಲವನ್ನು ತಿಳಿ ಹೇಳಿ, ಹಾಗೆ ಪ್ರತಿನಿತ್ಯ ಸಂಧ್ಯಾಕಾಲ ತಾಯಿಯ ಸಾನ್ನಿಧ್ಯದಲ್ಲಿ ದೇವಿಯ ನೈವೇದ್ಯಕ್ಕಾಗಿ ಏನೆಲ್ಲ ಖಾದ್ಯಗಳನ್ನು ಮಾಡಬೇಕು ಆ ಖಾದ್ಯಗಳನ್ನೆಲ್ಲವನ್ನು ಮಾಡಿ ಭಗವತಿಯನ್ನು ತೃಪ್ತಿಪಡಿಸಿದ್ದೀರಿ, ಭಗವತಿಯ ಅನುಗ್ರಹವನ್ನು ಸಿದ್ಧಿಪಡಿಸಿಕೊಂಡಿದ್ದೀರಿ. ಅಂತಹ ಸಿದ್ಧಿಗಳಿಗೆ ಕಾರಣೀಭೂತರಾಗಿರ್ತಕ್ಕಂಥ ಸಿದ್ಧಿದಾತ್ರಿಯ ಅನುಗ್ರಹವನ್ನು ಪಡೆಯುವಂತಹ ಈ ವಿಶೇಷವಾಗಿರ್ತಕ್ಕಂಥ ದಿನ. ಹಾಗಾಗಿ ಇವತ್ತು ಸಹಿತ ಸಂಧ್ಯಾಕಾಲ ಧೂಪ ದೀಪ ನೈವೇದ್ಯ ಅರ್ಚನಾ ಸಂಕಲ್ಪ ದುರ್ಗಾ ಸಪ್ತಶತಿ ದೇವಿ ಖಡ್ಗಮಾಲ ಹಾಗೆ ಇವನ್ನು ವಿಶೇಷವಾಗಿರ್ತಕ್ಕಂಥ ಸೂಕ್ತಗಳು ಶ್ರೀ ಸೂಕ್ತ ಪುರುಷ ಸೂಕ್ತ ಹಾಗೆ ರುದ್ರ ಚಮಕ ಈ ಪ್ರಕಾರವಾಗಿ ವೇದ ಮಂತ್ರಗಳನ್ನು ಮನೆಯಲ್ಲಿ ಉಚ್ಚರಿಸಿ ಹಾಗೆ ಮಂಗಳವಾದ್ಯಗಳನ್ನು ವಾದ್ಯ ಸಂಗೀತ ನೃತ್ಯ ಇವೆಲ್ಲವನ್ನೂ ಮಾಡಿ ಮಕ್ಕಳಿಗೆ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಅಲಂಕಾರಗಳನ್ನು ಮಾಡಿ ಮಕ್ಕಳನ್ನೂ ಕೂಡಿಸಿ ಆರತಿ ಮಾಡಿ ಇವತ್ತು ತಾಯಿಯನ್ನು ಒಲಿಸ್ಕೊಳ್ಳೋದಕ್ಕೆ ವಿಶೇಷವಾಗಿರ್ತಕ್ಕಂಥ ತಾಯಿ ಆರಾಧನೆ ತಾಯಿ ಆಶೀರ್ವಾದ ಪಡೆಯಲಿಕ್ಕೆ ಸಿದ್ಧಿದಾತ್ರಿಯ ಅನುಗ್ರಹವನ್ನು ಪಡೆಯುವಂಥ ಈ ಶುಭ ದಿನ ಆಯುಧ ಪೂಜೆ. ಆಯುಧ ಪೂಜೆ ವಿಜಯದಶಮಿಯ ಈ ಶುಭ ದಿನದಂದು ತಮ್ಮೆಲ್ಲರಿಗೂ ಸಹಿತ ಶುಭ ಉಂಟಾಗಲಿ, ಭಗವತಿಯ ಅನುಗ್ರಹ ಉಂಟಾಗಲಿ, ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಯಶಸ್ಸಿನ ಮಾರ್ಗವಾಗಿರಲಿ, ಆ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕಾಗಿ ಇವತ್ತಿರ್ತಕ್ಕಂಥ ಸಿದ್ಧಿದಾತ್ರಿಯ ಅನುಗ್ರಹವನ್ನು ಪಡೆಯುವಂತಹ ಶುಭಗಳಿಗೆ. ಹಾಗಾಗಿ ನಿಮ್ಮ ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂತಹ ದೇವಾಲಯಕ್ಕೆ ಹೋಗಿ ಅಲ್ಲಿ ತಾಯಿಯ ಬಳಿ ಒಂದು ಸಂಕಲ್ಪವನ್ನು ಮಾಡಿ ಬನ್ನಿ. ಎಲ್ಲಿ ನವರಾತ್ರಿ ವಿಶೇಷವಾಗಿ ನಡೀತಾ ಇದೆಯೋ ಅದರಲ್ಲೂ ಚಂಡಿ ಹೋಮ, ದುರ್ಗಾ ಹೋಮ ಅಥವಾ ದುರ್ಗಾ ಸಪ್ತಶತಿ ಹೀಗೆ ವಿಶೇಷವಾದಂತಹ ಪಾರಾಯಣಗಳು ಎಲ್ಲೆಲ್ಲಿ ನಡೀತಾ ಇದೆಯೋ, ಎಲ್ಲೆಲ್ಲಿ ಶಕ್ತಿ ಸಾನ್ನಿಧ್ಯಗಳಿದೆಯೋ ಆ ಸಾನ್ನಿಧ್ಯಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಬರುವಂತಹ ಕಾಯಕಲ್ಪ ತಮ್ಮೆಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ ಅಂತ ಮತ್ತೊಮ್ಮೆ ಸಿದ್ಧಿದಾತ್ರಿಯನ್ನು ನಾನು ಪ್ರಾರ್ಥನೆ ಮಾಡ್ತೆ. ಎಲ್ಲರಿಗೂ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ, ರಾಶಿಫಲದ ಕಡೆ ಗಮನ ಕೊಡೋಣ, ಹಾಗೆ ತಾಯಿಯ ಸಂಪೂರ್ಣ ಕೃಪೆಗೆ ಮತ್ತೊಮ್ಮೆ ಭಗವತಿಯನ್ನೇ ಪ್ರಾರ್ಥನೆ ಮಾಡೋಣ. ಸರ್ವಮಂಗಳ ಮಾಂಗಲ್ಯೆ ಶುಭೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ದೇವಿನ ಸರ್ವರಿಗೂ ಸಕಲರಿಗೂ ಸಹಿತ ನಿಮ್ಮ ಮನೋಕಾಮನೆ ಸಿದ್ಧಿಯಾಗಲಿ.
نمس سوريا چندرائي منگلائي بدھائيچا گرو شکر شربشچا راہوے کے دوئے نمح آدھتیا دی نوگرحل پرارتنے نوگرح آرادنے يلبو وشیش واغر تکند ای شب دین منگل وار ادرلو وشیش واغی سبرونیشورن پرارتر مارتا منو جبم وارد دلویگم جتیندریم بدھمتا مرشتم وادات پجم وانردمکیم شری رامدودم شرسان مامی حنما کاپڑپا رامچندرن شد بھکتنا دمتا حنمن آرادنے مارتا کند ای شب دین تم منو کامنگلو شیگر واغ سدھی آگلی اولید آگلی نمس سوریا چندرائي منگلائي بدھائيچا گرو شکر شربشچا راہوے کے دوئے نمح آدھتیا دی نوگرح پرارتنا ایتو راشکل کڑے گمنا کوڑنا مدر دادن تھا دو میش راشی میش راشی میش لگنا میش راشی میش لگنا دل رتکن تھاوری بدھا مت چندر رتکن داستانا گرو مت شکر رتکن داستانا چنانگی دے شکر نا انگرہ دیندہ اشتارت ون سدھی پرس کول بھو دو منسل رتکن تھا دوندو چندنے گلند دور مار کول بھو دو نمبلو گرتکن تھا آسیا کنگشگلند ایڈرس کول تکن تھا شبہ گلگی ایو تادرندہ یلو ون سیدھا کاری سدھی مار کول بھو دو آدرو منسل رتکن تھا نمہ دکھ دو مانونا دور مار کول لکے ایوتن دیوسا سرسو مارو مدھیانا ہنڈرندہ وند گنٹے نلوتتی دنمشا ಹನ್ನೆರಡರಿಂದ ಒಂದು ನಲವತ್ತೈದು ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆ ಎಂದಿರಿ ಈ ಸಮಯ ಒಂದು ದಾಟದರೆ ಮತ್ತಷ್ಟು ಅನುಕೂಲವನ್ನೇ ಸಿದ್ಧಪಡಿಸಿಕೊಳ್ತೀರಿ ಏನೇ ಕಾಯಕವನ್ನು ಮಾಡಬೇಕಾದರೂ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಸ್ವಲ್ಪ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಇದೆ ಹಾಗಾಗಿ ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಕುಲದೇವರ ಅನುಗ್ರಹವನ್ನು ಪಡೆದು ತಂದೆ ತಾಯಿ ಆಶೀರ್ವಾದ ಪಡೆದರೆ ಮೇಷರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಪಡಿಸಿಕೊಳ್ತೀರಿ ಅಷ್ಟೇ ಅಲ್ಲದಿರ ಇವತ್ತೊಂದು ಸಂತೋಷದ ಸಂಭ್ರಮದ ದಿನ ಅಂತ ಹೇಳಿದ್ರು ತಪ್ಪಾಗುವುದಿಲ್ಲ ನಾಲ್ಕರಿಂದ ಆರು ಇಪ್ಪತ್ತರವರೆಗೂ ನಿಮಗೆ ಬಹಳಷ್ಟು ಖುಷಿ ಇರುತ್ತೆ ಒಳ್ಳೆಯ ಕೆಲಸವನ್ನು ಸಿದ್ಧಪಡಿಸಿಕೊಳ್ತೀರಿ ಬೇಕಾದಷ್ಟು ಲಾಭಗಳನ್ನು ತಂದುಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಇನ್ನು ವೃಷಭ ರಾಶಿ ವೃಷಭರಾಶಿ ವೃಷಭಲಗ್ನ ವೃಷಭರಾಶಿ ವೃಷಭಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ತೀರಿ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ ವ್ಯಾಪಾರ ವ್ಯವಹಾರದ ಕಡೆ ಸ್ವಲ್ಪ ಗಮನ ಕೊಟ್ಟರು ಇವತ್ತು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ತಂದುಕೊಳ್ತೀರಿ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಆದರೆ ಇವತ್ತಿನ ದಿವಸ ತಾಯಿ ಸಿದ್ಧಿದಾತ್ರಿಯನ್ನು ಪ್ರಾರ್ಥನೆ ಮಾಡಿ ಒಂದಷ್ಟು ಗೋಕ್ಷೀರವನ್ನು ದೇವಸ್ಥಾನಕ್ಕಾಗಲಿ ಅಥವಾ ಯಾವುದರ ಮಕ್ಕಳಿಗಾಗಲಿ ಒಂದಷ್ಟು ಹಸುವಿನ ಹಾಲನ್ನು ಕೊಟ್ಟು ಒಂದು ಪ್ರಾರ್ಥನೆ ಸಲ್ಲಿಸೋದ್ರಿಂದ ಮತ್ತಷ್ಟು ಅನುಕೂಲವನ್ನು ವೃಷಭರಾಶಿಯವರು ಸಿದ್ಧಪಡಿಸಿಕೊಳ್ತೀರಿ ವೃಷಭರಾಶಿ ವೃಷಭ ಲಗ್ನದಲ್ಲಿ ಇರ್ತಕ್ಕಂಥವರು ಇವತ್ತು ಬರೀ ಹಣೆಯಲ್ಲಿದ್ದೀರ ಒಂದಷ್ಟು ಗಂಧ ಕುಂಕುಮ ಭಸ್ಮ ಇಂಥದ್ದನ್ನು ಧಾರಣೆ ಮಾಡಿಕೊಳ್ಳೋದು ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಅನುಕೂಲವನ್ನು ಸಿದ್ಧಪಡಿಸಿಕೊಳ್ಳುವಂಥ ಯೋಗ ಫಲ ಒಳ್ಳೆಯದಾಗಲಿ ಇನ್ನು ಮಿಥುನ ರಾಶಿ ಮಿಥುನ ರಾಶಿ ಮಿಥುನ ಲಗ್ನ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ ವ್ಯವಹಾರ ಕುಟುಂಬದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಆಗಿಂದಾಗಲೇ ಒದಗುವಂತಹ ಒಂದಲ್ಲ ಒಂಥರ ಅಸಮಾಧಾನದ ಸನ್ನಿವೇಶಗಳು ಇದೆಲ್ಲವನ್ನು ಸಹಿತ ದೂರ ಮಾಡಿಕೊಂಡು ಒಂದಷ್ಟು ಮನಸ್ಸಿಗೆ ಶಾಂತಿ ನೆಮ್ಮದಿ ತಂದುಕೊಳ್ಬೇಕು ಆದರೆ ಮಾಡುವ ಪ್ರತಿ ಕಾಯಕದ ಹಿಂದೆ ಒಂದು ರಹಸ್ಯವಿದೆ ಒಂದು ಚಿಂತನೆ ಬೇಕಾಗಿದೆ ಸರಿಯಾದ ಮಾರ್ಗದಲ್ಲಿ ತೆಗೆದುಕೊಂಡರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು ಹಾಗೆ ವೃತ್ತಿಯಲ್ಲಿ ಏನಾದರೂ ಒಂದು ಅಭಿವೃದ್ಧಿ ತಂದುಕೊಳ್ಬೇಕು ಅಂತ ನೀವು ಅಂದುಕೊಂಡ್ರೆ ಇವತ್ತಿನ ಫಲಾಫಲಗಳು ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದಲ್ಲ ಹಾಗಾಗಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಮನಸ್ಸನ್ನು ಶಾಂತಿ ಸಮಾಧಾನವಾಗಿಟ್ಕೊಂಡು ನಿಮ್ಮ ಕುಲದೇವರ ಪ್ರಾರ್ಥನೆ ಮಾಡಿ ಒಂದು ಚಿಟಿಗೆಯಷ್ಟು ಉದ್ದಿನಬೇಳೆ ಒಂದು ಚಿಟಿಗೆಯಷ್ಟು ಹೆಸರುಕಾಳು ಒಂದು ಚಿಟಿಗೆಯಷ್ಟು ಉದ್ದಿನಬೇಳೆ ಒಂದು ಚಿಟಿಗೆಯಷ್ಟು ಹೆಸರುಕಾಳು ಈ ಎರಡೂ ಧಾನ್ಯಗಳನ್ನು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರುಗಿಡದ ಮೇಲೆ ಹಾಕೋದ್ರಿಂದ ತುಂಬ ಬದಲಾವಣೆ ಕಾಣ್ತೀರಿ ಹೆಚ್ಚಿನ ಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ಳುವಂತಹ ಯೋಗ ಫಲ ಇರ್ತಕ್ಕಂತಹ ಈ ಶುಭ ದಿನ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳು ದೂರ ಆಗುತ್ತೆ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ ಇಷ್ಟಾರ್ಥವನ್ನು ಸಿದ್ಧಪಡಿಸಿಕೊಳ್ತೀರಿ ಇವತ್ತಿನ ವರ್ಚಸ್ಸು ತೇಜಸ್ಸು ಲಾಭ ಮತ್ತು ಮಾಡಬೇಕಾಗಿರುವಂಥ ಕಾಯಕ ಎಲ್ಲವೂ ಅರ್ಥಪೂರ್ಣವಾಗಿರ್ತಕ್ಕಂಥದ್ದೇ ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಒಂದಷ್ಟು ಮನಸ್ಸಿಗೆ ನೋವು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಇದೆ ಇವತ್ತು ತಾಯಿ ದುರ್ಗೆಯನ್ನು ಆರಾಧನೆ ಮಾಡಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಸಲ್ಲಿಸೋದ್ರಿಂದ ದೀಪ ನಮಸ್ಕಾರ ಮಾಡೋದ್ರಿಂದ ಅಥವಾ ಯಾವುದಾದ್ರೂ ಒಂದು ಕ್ಷೇತ್ರಕ್ಕೆ ಹೋಗಿ ಕ್ಷೇತ್ರವೋ ಅಥವಾ ನಿಮ್ಮ ಮನೆ ಪ್ರಾಂತ್ಯದಲ್ಲಿರ್ತಕ್ಕಂಥ ವೃಕ್ಷಗಳು ಬೃಹತ್ ಮಟ್ಟದ ವಿಶೇಷವಾಗಿರ್ತಕ್ಕಂಥ ದೈವ ವೃಕ್ಷಗಳು ಆ ವೃಕ್ಷಗಳ ಬಳಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿದ್ರು ಇವತ್ತು ಕರ್ನಾಟಕ ರಾಶಿಯವರು ಸಾಕಷ್ಟು ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ ಆದರೆ ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಹದಿನೈದರವರೆಗೂ ಮಾತ್ರ ಬಹಳ ಜಾಗ್ರತೆ ಬೇಕಾಗುತ್ತೆ ಎಚ್ಚರಿಕೆ ಬೇಕಾಗುತ್ತೆ ದುಡುಕಿ ಯಾವ ತೀರ್ಮಾನ ತಂದುಕೊಳ್ಬೇಡಿ ಇವತ್ತು ಸಮಾಧಾನವಾಗಿರಿ ಸಾಕಷ್ಟು ಒಳ್ಳೆ ಫಲಗಳನ್ನೇ ಸಿದ್ಧಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಇನ್ನು ಸಿಂಹರಾಶಿ ಸಿಂಹರಾಶಿ ಸಿಂಹಲಗ್ನ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಶುಕ್ರನ ಅನುಗ್ರಹ ಇರೋದ್ರಿಂದ ಇವತ್ತು ಸಿಂಹರಾಶಿಯವರಿಗೆ ಒಂದಿಷ್ಟು ಒಳಿತಿದೆ ಆದರೆ ಬುಧನ ಅನುಗ್ರಹ ಸ್ವಂತ ಬುದ್ಧಿ ಸ್ವಂತ ಜ್ಞಾನ
ತಮ್ಮ ಆಲೋಚನೆ ತಾವು ಮಿತಿಮೀರಿ ಆಲೋಚನೆ ಮಾಡತಕ್ಕಂಥದ್ದು ಅಥವಾ ಬೇಡವಾದ್ದನ್ನು ಆಲೋಚನೆ ಮಾಡತಕ್ಕಂಥದ್ದು ಯಾವುದು ಸರಿ ತಪ್ಪುಗಳ ಸರಿಯಾದ ಮಾರ್ಗವಿಲ್ಲದಿರ ಮುಂದೆ ನಡೀತಕ್ಕಂಥದ್ದು ಇದೆಲ್ಲವೂ ಒಂಥರ ಎಡವಟ್ಟೆ. ಅದರಿಂದ ಇದರ ಬಗ್ಗೆ ಸರಿಯಾದ ಮಾರ್ಗ ಬೇಕು, ಸರಿಯಾದ ಕಡೆ ಗಮನ ಇರಬೇಕು. ಇದನ್ನು ಆಲೋಚನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದಷ್ಟು ಗೋಧಿ ಮತ್ತು ಬೆಲ್ಲ, ಗೋಧಿ ಮತ್ತು ಬೆಲ್ಲವನ್ನು ಮನೆಯಲ್ಲೇ ಇಟ್ಟು ಆರಾಧನೆ ಮಾಡಿ ಅದನ್ನು ಒಂದು ದೇವಾಲಯಕ್ಕೋ ಅಥವಾ ಎಲ್ಲಿಗಾದರೂ ಒಂದು ಕಡೆ ಅದನ್ನು ಕಳಿಸೋದ್ರಿಂದ ಅಥವಾ ಪಕ್ಷಿಗಳಿಗಾದರೂ ಅದನ್ನು ಹಾಕೋದ್ರಿಂದ ಒಂದಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಶೀಗ ಕನ್ಯಾ ರಾಶಿಯಿಂದ. ಖಂಡಿತ ಮಾ, ನಿನ್ನೆ ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ, ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬಹುದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬಹುದು. ವ್ಯಾಪಾರ ವ್ಯವಹಾರಗಳ ಕಡೆ ಸ್ವಲ್ಪ ಗಮನ ಕೊಟ್ಟರು ಅಧಿಕವಾದಂತಹ ಲಾಭವನ್ನು ತಂದುಕೊಳ್ಬಹುದು. ಇವತ್ತು ತಾವು ಮಾಡುವಂತಹ ಪ್ರತಿಯೊಂದು ಕಾಯಕವನ್ನು ಸಿದ್ಧ ಒಂದಿಷ್ಟು ಆಲೋಚನೆ ಮಾಡಿ ಒಂದಜ್ಜೆ ಮುಂದೆ ಹಾಕಿದ್ರೆ ಸಾಕಷ್ಟು ಅದೃಷ್ಟವನ್ನೇ ಸಿದ್ಧಪಡಿಸ್ಕೊಳ್ತೀರಿ ಕನ್ಯಾ ರಾಶಿಯವರು. ಆದರೆ ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಸರಿಸುಮಾರು ಮಧ್ಯಾಹ್ನ 12:45 12:45 ಅಷ್ಟು ಸರಿಸಮಾನಿಸವಾಗಿರ್ತಕ್ಕಂಥದ್ದಲ್ಲ. ಈ ಸಮಯದಲ್ಲಿ ಒಂದಲ್ಲ ಒಂಥರ ಅಡ್ಡಿ ಆತಂಕಗಳು ಎದುರಾಗುತ್ತೆ, ಮನಸ್ಸಿಗೆ ಇಲ್ಲದ ಗೊಂದಲ ಶುರುವಾಗುತ್ತೆ, ಒಂದಷ್ಟು ಭಯದ ವಾತಾವರಣ ಈ ಸಮಯದಲ್ಲಿ ಮಾತ್ರ ಇರುತ್ತೆ. ಆದರೆ ಶುಭ ಸಂಧ್ಯಾಕಾಲ ತಪ್ಪದಿರ ಮಾರುತಾತ್ಮಜ ಪ್ರಸನ್ನ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಹನುಮನ ಆರಾಧನೆಯಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ತಾವು ಮಾಡುವ ಯಾವುದೇ ಕಾಯಕವಾದರೂ ಮನೆ ದೇವರ ಪ್ರಾರ್ಥನೆಯಿಂದಲೇ ಮುಂದುವರೆಸಿದರೆ ಹೆಚ್ಚಿನ ಲಾಭವನ್ನು ಕನ್ಯಾ ರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ, ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಕಡೆ ಗಮನ ಕೊಡಬೇಕು, ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಬೇಕು. ಹಣಕಾಸಿನ ಬಗ್ಗೆ ಏನು ಆಲೋಚನೆ ಮಾಡ್ತಿದ್ರು, ಯಾವ ವ್ಯವಹಾರಗಳ ಬಗ್ಗೆ ಚಿಂತನೆ ಮಾಡ್ತಿದ್ರು, ಅದನ್ನು ಸರಿಯಾದ ಮಾರ್ಗದಲ್ಲಿ ತೆಗೆದುಕೊಳ್ಬೇಕು. ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ತಂದುಕೊಂಡು ಏನಾದರೂ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ಳುವಂಥ ಅದೃಷ್ಟ ನಿಮ್ಮದಾಗಬೇಕಾದರೆ ನಿಮ್ಮ ಮನೆ ದೇವರ ಪ್ರಾರ್ಥನೆ, ಗುರು ಹಿರಿಯರ ಮಾರ್ಗದರ್ಶನ. ತಾವೆಷ್ಟೇ ಜ್ಞಾನವಂತರಾಗಿರ್ಬೋದು, ಎಷ್ಟೇ ಬುದ್ಧಿವಂತರಾಗಿರ್ಬೋದು, ಆದರೆ ಸಮಸ್ಯೆ ಎಂಬತಕ್ಕಂಥದ್ದು ಯಾವಾಗ ಹೇಗೆ ಎದುರಾಗುತ್ತೋ ಅದರ ಅರಿವಿಲ್ಲದಂಥ ರೀತಿಯಲ್ಲಿರುತ್ತೆ. ಹಾಗಾಗಿ ಒಳ್ಳೆಯ ಮನಸ್ಸಿನಿಂದ ಆಗಿರ್ತಕ್ಕಂಥದ್ದನ್ನು ಸರಿಯಾದ ಮಾರ್ಗದಲ್ಲಿ ತಿದ್ದು ಬುದ್ಧಿ ಕಲಿತುಕೊಂಡ್ರೆ ಅಥವಾ ಏನಾದರೂ ಮಾಡುವಂಥ ಕೆಲಸವನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಿದ್ರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇದರ ಜೊತೆಗೆ ಒಂದು ಚಿಟಿಕೆಯಷ್ಟು ಹೆಸರುಕಾಳನ್ನು ಈಶಾನ್ಯ ಭಾಗದಲ್ಲಿ ನಿಂತು, ಅಂದರೆ ನಿಮ್ಮ ವಾಸ್ತುಗೃಹದ ಈಶಾನ್ಯದಲ್ಲಿ ನಿಂತು ಆ ಹೆಸರುಕಾಳನ್ನು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಸಾಕಷ್ಟು ಲಾಭವನ್ನೇ ತಂದುಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ, ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಜೊತೆಗೆ ಭಗವಂತ ಕೊಟ್ಟಂಥ ಒಂದು ಸುಂದರವಾದಂಥ ಸುವರ್ಣಾವಕಾಶ. ನಿಮಗೆ ಒಂದು ಕೆಲಸದಲ್ಲಾಗಲಿ, ಉದ್ಯೋಗದಲ್ಲಾಗಲಿ, ವ್ಯವಹಾರದಲ್ಲಾಗಲಿ ಅಥವಾ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ಆಗಲಿ, ತಾವು ಏನನ್ನು ಚಿಂತನೆ ಮಾಡ್ತಿದ್ರು ಆ ಚಿಂತನೆಯ ಫಲಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ತಮ್ಮ ಚಿಂತನೆ ಸಾರ್ಥಕತೆಯ ಬದುಕನ್ನು ಕಾಣಬಹುದು. ಹಾಗಾಗಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ. ಜಾತವೇದಸೇ ಸುರವಾಮ ಸೋಮರಾಧೀತೋ ನಿಧ ದಿವೇದಾ ಸನಃಪರ್ಷದ ದುರ್ಗಾಡ್ ವಿಶ್ವಾನ್ ಅವೇವ ಸಿಂಧುಂ ದುರಿತಾತ್ಯಗ್ನಿ ಅಥವಾ ಓಂ ದುಂ ದುರ್ಗಾಯೈ ನಮಃ, ಓಂ ದುಂ ದುರ್ಗಾಯೈ ನಮಃ, ಓಂ ದುಂ ದುರ್ಗಾಯೈ ನಮಃ, ಹೀಗೆ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡ್ತಾ ಸಿದ್ಧಿದಾತ್ರಿಯನ್ನು ಆರಾಧನೆ ಮಾಡೋದ್ರಿಂದ ಸಾಕಷ್ಟು ಒಳ್ಳೆಯ ಫಲಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ವೃಶ್ಚಿಕ ರಾಶಿಯವರು, ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥ ಪುರುಷರು ಇವತ್ತು ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಗುರು ಹಿರಿಯರಾಗಲಿ, ಮನೆಯಲ್ಲಿರ್ತಕ್ಕಂಥ ಹಿರಿಯರಾಗಲಿ ಅಥವಾ ಅನುಭವಸ್ಥರ ಮಾತನ್ನಾಗಲಿ ಆಲಿಸಿ ಒಂದೆಜ್ಜೆ ಮುಂದೆ ಹಾಕಿದ್ರೆ ಖಂಡಿತ ಮತ್ತಷ್ಟು ಅನುಕೂಲವನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಅದರಲ್ಲೂ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಒಂದಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟ ಇರತಕ್ಕಂಥ ದಿನ. ಹಾಗಾಗಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಪಡಿಸ್ಕೊಳ್ಬಹುದು. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ, ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಣಕಾಸಿನ ಬಗ್ಗೆ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರಗಳ ಪರವಾಗಿಲ್ಲ, ಅಂದುಕೊಂಡಂತಹ ಕಾಗದ ಪತ್ರಗಳ ಬಗ್ಗೆ ಆಲೋಚನೆ ಮಾಡುವಂತಹ ರೀತಿಯೂ ಸರಿ ಅದೃಷ್ಟವಾಗಿದೆ. ಹಾಗೆ ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ, ಯಾವುದೇ ಅದೃಷ್ಟವನ್ನು ಸಿದ್ಧಪಡಿಸ್ಕೊಳ್ಬೇಕಾದರೂ ಕುಲದೇವರ ಅನುಗ್ರಹ ಅಥವಾ ಹಿರಿಯರ ಮಾರ್ಗದರ್ಶನ ಅಥವಾ ನೀವು ಮಾಡುವಂಥ ಕಾಯಕವೇ ನಿಮ್ಮನ್ನು ಕೈ ಹಿಡಿದು ನಡೆಸುವಂತಹದ್ದು. ಒಟ್ಟಾರೆ ಹೇಳಬೇಕಂದ್ರೆ ಧನುರಾಶಿ ಧನು ಲಗ್ನದಲ್ಲಿರ್ತಕ್ಕಂಥವ್ರಿಗೆ ನಿಮ್ಮ ಜಾತಕ ನಕ್ಷತ್ರಚಾರ ಪ್ರಕಾರ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇದರೊಂದಿಗೆ ಇವತ್ತಿನ ದಿವಸ ಕೆಂಪು ಗಂಧವನ್ನು ತೆಗೆದು ಶ್ವೇತವರ್ಣದ ಪುಷ್ಪವನ್ನು ತಂದು ಆ ಪುಷ್ಪಕ್ಕೆ ಕೆಂಪು ವರ್ಣದ ಗಂಧವನ್ನು ಹಚ್ಚಿ ದೇವಿಯ ಪಾದಗಳಿಗೆ ಅರ್ಪಣೆ ಮಾಡತಕ್ಕಂಥದ್ದು, ಕೆಂಪು ಗಂಧವನ್ನು ಹಣೆಗಚ್ಕೊಳ್ಳುವಂಥದ್ದು ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನೇ ಸಿದ್ಧಪಡಿಸ್ಕೊಳ್ತೀರಿ ಧನುರಾಶಿಯವರು. ಇನ್ನು ಮಕರ ರಾಶಿ.
ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು, ಮಾಡುವಂಥ ಯಾವುದೇ ಒಂದು ಕಾಯಕ, ಜೊತೆಗೆ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆ, ಗೊಂದಲಗಳು, ಯಾವುದು ಬೇಕು ಯಾವುದು ಬೇಡ, ಸರಿಯಾದ ಮಾರ್ಗದಲ್ಲಿ ಆಲೋಚನೆ ಮಾಡಲಿಕ್ಕೆ ಆಗದೇ ಇರತಕ್ಕಂಥದ್ದು, ಇಂಥೆಲ್ಲ ಸಮಸ್ಯೆಗಳು ಇವತ್ತು ಮಕರ ರಾಶಿಯವರಿಗೆ ಸರಿಸುಮಾರು 2:15 ಹೀಗೆ ಸಮಸ್ಯೆ ಇರುತ್ತೆ. 2 ಗಂಟೆಯ ನಂತರ ಒಂದಷ್ಟು ಮಟ್ಟಿಗೆ ಸುಧಾರಣೆ ಆಗುತ್ತೆ. ಶುಭ ಸಂಧ್ಯಾಕಾಲದಲ್ಲಿ ಒಂದಷ್ಟು ನೆಮ್ಮದಿಯನ್ನು ಕಾಣಬಹುದಾಗುತ್ತೆ. ಅದಕ್ಕಾಗಿ ದೇವಿಯ ಪ್ರಾರ್ಥನೆ ಇವತ್ತು ನೀವು ಖಂಡಿತ ಮಾಡಲೇಬೇಕಾಗತ್ತೆ. ಹಾಗಾಗಿ ಕಾತ್ಯಾಯನಾಯುದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ದುಂ ದುರ್ಗಾಯೈ ನಮಃ, ಓಂ ದುಂ ದುರ್ಗಾಯೈ ನಮಃ. ಆ ದುರ್ಗೆಯ ಮಹಾಮಂತ್ರವನ್ನು ಅಥವಾ ಓಂ ದುಂ ದುರ್ಗಾಯೈ ನಮಃ ಎಂಬತಕ್ಕಂಥ ಮಂತ್ರದ ಜೊತೆಗೆ ಶ್ರೀಂ ಎಂಬತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ಇವತ್ತು ಮಕರ ರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಆರ್ಥಿಕ ಸಂಕಷ್ಟಗಳು ಅಂದರೆ ಹಣಕಾಸಿನ ವಿಚಾರ, ವ್ಯಾಪಾರ, ವ್ಯವಹಾರ, ವೃತ್ತಿಯಲ್ಲಿ ಅಭಿವೃದ್ಧಿ, ಅಥವಾ ನೀವು ಮಾಡುವ ಕೆಲಸದಲ್ಲಿ ಯಶಸ್ಸು, ಅಥವಾ ನಿಮ್ಮ ಸುತ್ತಮುತ್ತ ಪರಿಸರದಲ್ಲಿರ್ತಕ್ಕಂಥವರಿಂದ ಆಗ್ತಿರ್ತಕ್ಕಂಥ ಕೆಲವಷ್ಟು ನೋವುಗಳು, ಕೆಲವೊಬ್ಬರೊಂದಿಗೆ ಹೇಳ್ಕೊಳ್ಳಿಕ್ಕೆ ಆಗುವಂಥದ್ದು, ಕೆಲವೊಬ್ಬರೊಂದಿಗೆ ಹೇಳಲಿಕ್ಕೆ ಆಗದೇ ಇರತಕ್ಕಂಥದ್ದು, ಅಂದರೆ ಒಂಥರ ಆಂತರಿಕವಾಗಿರ್ತಕ್ಕಂಥ ಕೆಲವಷ್ಟು ನೋವುಗಳನ್ನು ಅನುಭವಿಸಬೇಕಾದಂಥ ಪರಿಸ್ಥಿತಿ ಇದೆ. ಮನುಷ್ಯನ ಗ್ರಹಗತಿಗಳು ಸರಿಯಿಲ್ಲ ಅಂದಾಗ ಇಂಥೆಲ್ಲ ಸಮಸ್ಯೆಗಳು ಎದುರಾಗ್ತಿರುತ್ತೆ. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು 2 ವಿಳೆದೆಲೆ, ಅದರ ಜೊತೆಗೆ ಒಂದಿಷ್ಟು ಅಡಿಕೆ, ಜೊತೆಗೆ ಒಂದಿಷ್ಟು ವಿಶೇಷವಾಗಿರ್ತಕ್ಕಂಥ ಕೇಸರಿ. ವಿಳೆದೆಲೆ, ಅಡಿಕೆ, ಒಂದಷ್ಟು ಕೇಸರಿಯನ್ನು ಹನುಮನ ಸಾನ್ನಿಧ್ಯದಲ್ಲಿ ಕೊಟ್ಟು ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆ ಸಲ್ಲಿಸ್ತಕ್ಕಂಥದ್ದು, ಅಥವಾ ಎಲ್ಲಿ ವಾನರ ಸೈನ್ಯ, ಎಲ್ಲಿ ಕೋತಿಗಳು ಕಂಡು ಬರುತ್ತೋ ಅಲ್ಲಿ ಅದಕ್ಕೊಂದಿಷ್ಟು ಕಡಲೆಬೀಜನೋ ಅಥವಾ ಹಣ್ಣು ಹಂಪಲೋ ಇಂಥದ್ದನ್ನು ವಾನರ ಸೈನ್ಯಕ್ಕೆ ಹಾಕುವಂಥದ್ದು. ಹಾಗೆ ಇವತ್ತು ಸಂಜಾಕಾಲ ಸಾಯಂ ಸಂಧ್ಯಾ ಸಂಜೆ ಗೋಧುಳಿ ಲಗ್ನದಲ್ಲಿ ಗೋಮಾತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಇಷ್ಟು ಕಾಯಕವನ್ನು ಇವತ್ತು ಕುಂಭರಾಶಿಯವರು ಮಾಡಿದ್ದೆ, ಆದರೆ ಇರ್ತಕ್ಕಂಥದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಭಗವತಿಯ ಅನುಗ್ರಹ, ದೇವತಾರಾಧನೆ, ನಿಮ್ಮ ಪೂರ್ವ ಜನ್ಮದ ಪ್ರಾರಬ್ಧ ಕರ್ಮ, ಇದೆಲ್ಲವೂ ಮನುಷ್ಯನಿಗೆ ಬಾಧಿಸ್ತಕ್ಕಂಥದ್ದೇ. ಹಾಗಾಗಿ ದೇವತಾ ಕರ್ಮ ಅಂದರೆ ದೇವರ ಆರಾಧನೆ ಶ್ರದ್ಧೆಯಿಂದ ಮಾಡಿದಾಗ, ಒಳ್ಳೆಯ ಫಲಾಫಲಗಳ ಬಗ್ಗೆ ಚಿಂತನೆ ಮಾಡಿದಾಗ, ಇನ್ನೊಬ್ಬರ ಹಸಿವಿನ ಬಗ್ಗೆ ಆಲೋಚನೆ ಮಾಡಿದಾಗ, ಅದರಲ್ಲಿ ಸಾಕಷ್ಟು ಒಳ್ಳೆಯ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀವಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಬುಧನ ಆಸ್ಥಾನ ಚೆನ್ನಾಗಿದೆ. ತುಂಬ ದಿವಸಗಳ ನಂತರ ವ್ಯವಹಾರಗಳ ಕಡೆ ಮತ್ತೊಂದು ಹೊಸ ಹೆಜ್ಜೆಯ ನೀಡುವಂಥ ಅದೃಷ್ಟ ಇರತಕ್ಕಂಥ ದಿನ. ಅಂದರೆ ನೀವು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿರತಕ್ಕಂಥ ನಿಮ್ಮ ವ್ಯಾಪಾರ, ವ್ಯವಹಾರ, ವೃತ್ತಿ, ಅಭಿವೃದ್ಧಿ, ಕೆಲಸ ಕಾರ್ಯಗಳು, ಅಥವಾ ಏನೆಲ್ಲ ಬದಲಾವಣೆಗಳನ್ನು ತಂದು ಹೊಸ ಬದುಕನ್ನು ಕಾಣಬೇಕು ಅಂತ ತಾವು ಅಂದುಕೊಳ್ತಿದ್ದೀರೋ ಅದಕ್ಕೊಂದು ಚಾಲನೆ ಕೊಡ್ತಕ್ಕಂಥ ದಿನ. ಅಷ್ಟೇ ಅಲ್ಲ, ಭೂಮಿಗೆ ಸಂಬಂಧಪಟ್ಟ ವಿಚಾರ, ವ್ಯಾಪಾರ, ವ್ಯವಹಾರ ಮತ್ತು ಸಭಾ ಕಾರ್ಯಕ್ರಮಗಳು, ಅದಕ್ಕಿಂತ ಮುಖ್ಯವಾಗಿ ಯಾವುದಾದ್ರೂ ಒಂದು ಕಾಯಕಲ್ಪದಲ್ಲಿ ಒಂದು ಸ್ಥಾನಮಾನವನ್ನು ಸಂಪಾದನೆ ಮಾಡ್ಕೊಳ್ತಕ್ಕಂಥದ್ದು, ಇರ್ತಕ್ಕಂತಹ ಅಧಿಕಾರದಲ್ಲಿ ಮತ್ತಷ್ಟು ಅಧಿಕಾರವನ್ನು ಪಡೆಯತಕ್ಕಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಈ ಆಯುಧ ಪೂಜೆ, ವಿಜಯದಶಮಿ ನಿಮ್ಮ ಪಾಲಿಗೆ ಅದೃಷ್ಟವನ್ನು ತರತಕ್ಕಂಥದ್ದು. ಹಾಗಾಗಿ ತಮ್ಮ ಕಾಯಕ ಅದೃಷ್ಟ ಇರತಕ್ಕಂಥ ಈ ಕಾಯಕವನ್ನು ಶ್ರದ್ಧಾಭಕ್ತಿಯಾಗಿ ಮಾಡಿಕೊಂಡು ಮುಂದೆ ನಡೆಯೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪ್ರಾರಂಭ ಮಾಡೋಣ ಮನುಗತ ಪ್ರಶ್ನಾ ತಂತ್ರ. ಮನೋಗತ ಪ್ರಶ್ನತಂತ್ರ ವಿಭಾಗಕ್ಕೆ ಎಂದಿನಂತೆ ಶ್ರೀನಿವಾಸ್ ಶರ್ಮಾ ಅವರನ್ನು ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮಾ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶುಚಿ ಬಹುರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ವಿಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೋ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಪ್ರಾರ್ಥನೆ ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಲಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರ ಪಾದರವಿಂದಲಿಗೂ ಕೂಡ ನಮನವನ್ನು ಮಾಡ್ತಾ ಮನೋಗತ ಪ್ರಶ್ನಾತಂತ್ರವನ್ನು ಶುರು ಮಾಡೋಣ. ವಿಶೇಷವಾಗಿ ನವರಾತ್ರಿಯ 9ನೇ ದಿನ ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಆಯುಧ ಪೂಜೆಯು ಕೂಡ ಇರತಕ್ಕಂಥದ್ದಿದೆ. ಆಯುಧಗಳನ್ನು ಪ್ರತಿಯೊಂದನ್ನು ಕೂಡ ಇವತ್ತೊಂದು ದಿವಸ ಅದಕ್ಕೆ ಯಾವುದೇ ರೀತಿ ಕೆಲಸವನ್ನು ಕೊಡದಿರ, ಅದು ಎಲ್ಲದಕ್ಕೂ ಕೂಡ ಗೌರವವನ್ನು ಸಲ್ಲಿಸ್ತಕ್ಕಂಥ ದಿನ ಈ ಒಂದು ಆಯುಧ ಪೂಜೆ. ಪ್ರತಿಯೊಬ್ಬರು ಕೂಡ ನಿಮ್ಮ ವಾಸ್ತುಗೃಹದಲ್ಲಿರತಕ್ಕಂಥ ಆ ಒಂದು ಅಸ್ತ್ರಶಸ್ತ್ರಗಳನ್ನೆಲ್ಲವನ್ನೂ ಕೂಡ ತೆಗೆದುಕೊಂಡು ಬಂದು ದೇವರ ಆ ಒಂದು ಪೂಜಾ ಗದಿಯಲ್ಲಿಟ್ಟು ಅದಕ್ಕೂ ಕೂಡ
ಹೂವು, ಹಣ್ಣು, ಕಡ್ಡಿ, ಕರ್ಪೂರ ಪ್ರತಿಯೊಂದನ್ನು ಕೂಡ ಅದಕ್ಕೆ ಪೂಜಾನುಷ್ಠಾನವನ್ನು ಸಲ್ಲಿಸಿ ಅದಕ್ಕೂ ಕೂಡ ಕೂತು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. ಯಾಕೆ ನಾವು ಪ್ರತಿನಿತ್ಯ ನಡೆಸ್ತಕ್ಕಂಥ ಜೀವನದಲ್ಲಿ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ವಸ್ತುಗಳು ಕೂಡ ಇಂಪಾರ್ಟೆಂಟ್. ಇವತ್ತಿನ ದಿವಸ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ, ನಾವು ಬಳಸ್ತಕ್ಕಂಥ ಒಂದು ಪೆನ್ನು ಕೂಡ ನಮಗೊಂದು ಆಯುಧನೇ. ನಾವು ಪ್ರತಿನಿತ್ಯ ಧರಿಸ್ತಕ್ಕಂಥ ನಮ್ಮ ವಸ್ತ್ರವೂ ಕೂಡ ಒಂದು ಆಯುಧನೇ. ನಾವು ಪ್ರತಿನಿತ್ಯ ಚಲಿಸ್ತಕ್ಕಂಥ ವಾಹನವೂ ಕೂಡ ಒಂದು ಆಯುಧನೇ. ಪ್ರತಿಯೊಂದಕ್ಕೂ ಕೂಡ ಗೌರವವನ್ನು ಸಲ್ಲಿಸ್ತಕ್ಕಂಥದ್ದು. ಯಾಕೆಂದರೆ ಒಬ್ಬ ಮನುಷ್ಯ ಇವತ್ತಿನ ದಿವಸ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ತೆರಳಬೇಕು ಅಂದರೆ ಅದರ ಸಹಾಯ ಇದೆ, ಅದು ಬಹಳ ಸೇಫ್ಟಿಯಿಂದ ನಮ್ಮನ್ನು ಕರ್ಕೊಂಡು ಹೋಗಬೇಕು. ನಾವು ಅದಕ್ಕೆ ಅದೇ ರೀತಿ ಗೌರವವನ್ನು ಸಲ್ಲಿಸಬೇಕು. ಆ ಒಂದು ಗೌರವವನ್ನು ಆಯುಧಗಳಿಗೂ ಕೂಡ, ಒಂದು ವಸ್ತುವಿಗೂ ಕೂಡ ಗೌರವವನ್ನು ಸಲ್ಲಿಸ್ತಕ್ಕಂಥ ದಿನ ಯಾವುದಪ್ಪ ಅಂದರೆ ನವರಾತ್ರಿಯಲ್ಲಿ 9ನೇ ದಿನ ಆಯುಧ ಪೂಜೆ ಎಂದು ಮಾಡ್ತಕ್ಕಂಥದ್ದು. ಈ ಒಂದು ಆಯುಧ ಪೂಜೆ ತಾಯಿ ದುರ್ಗಾದೇವಿಯ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ, ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಿ. ಉತ್ತರಾಭಿಮುಖವಾಗಿ ಕೂತು ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಓಂ ನಮ ದುರ್ಗಾಯೇ ನಮಃ. ಮೊದಲನೇದಾಗಿ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಓಂ ದಂ ದುರ್ಗಾಯೇ ನಮಃ. ಎರಡನೇದಾಗಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಓಂ ದಂ ದುರ್ಗಾಯೇ ನಮಃ. ಮೂರನೇದಾಗಿ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಐಂ ಶ್ರೀಂ ಐಂ, ಐಂ ಶ್ರೀಂ ಐಂ, ಐಂ ಶ್ರೀಂ ಐಂ, ಐಂ ಶ್ರೀಂ ಐಂ. ಈ ಮೂರು ಬೀಜಾಕ್ಷರಿ ಮಂತ್ರವನ್ನು 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ 48 ಬಾರಿ ಪಠನೆ ಮಾಡಿ. ಯಾವ ರಾಶಿಯವ್ರಿಗೆ ಶುಭ ಫಲ, ಯಾವ ರಾಶಿಯವ್ರಿಗೆ ಮಿಶ್ರ ಫಲ, ಯಾವ ರಾಶಿಯವ್ರಿಗೆ ಅಶುಭ ಫಲ ಇದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ದುಂ ದುರ್ಗಾಯೇ ನಮಃ. ಓಂ ದುಂ ದುರ್ಗಾಯೇ ನಮಃ. ಬಹಳ ವಿಶೇಷವಾಗಿ ಐಂ ಶ್ರೀಂ ಐಂ ಈ ಮೂರು ಬೀಜಾಕ್ಷರಿ ಮಂತ್ರದಲ್ಲಿ ಮೊದಲು ಬಂದಿರತಕ್ಕಂಥದ್ದು ಮಿಶ್ರ ಫಲದಲ್ಲಿರ್ತಕ್ಕಂಥದ್ದು. ಆ ಮೊದಲು ಬಂದಿರತಕ್ಕಂಥ ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ವೃಷಭ ರಾಶಿ, ಕರ್ಕಾಟಕ ರಾಶಿ ಮತ್ತು ತುಲಾ ರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಕರ್ಕಾಟಕ ರಾಶಿ ಮತ್ತು ತುಲಾ ರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ನೀವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರ. ತಾಯಿಯ ಸಂಪೂರ್ಣ ಅನುಗ್ರಹದೊಂದಿಗೆ ಅಸಾಧ್ಯವಾದನ್ನು ಕೂಡ ಸಾಧನೆ ಪಡಿಸ್ಕೊಳ್ತಕ್ಕಂಥ ಶಕ್ತಿ ನಿಮಗಿರ್ತಕ್ಕಂಥದ್ದಿರುತ್ತೆ. ಪ್ರಾರಂಭದ ಹಂತದಲ್ಲಿ ಸ್ವಲ್ಪ ಮನಸ್ಸಿಗೆ ನೋವು ಉಂಟಾಗ್ತಕ್ಕಂಥ ಪರಿಸ್ಥಿತಿ ಎದುರಾಗುತ್ತೆ, ಮಾಡತಕ್ಕಂಥ ಕೆಲಸದಲ್ಲಿ ಗೊಂದಲ ಸೃಷ್ಟಿಯಾಗುತ್ತೆ. ಈ ಕೆಲಸವನ್ನು ನಾನು ಜಯಿಸಬಲ್ಲೆನಾ, ಈ ಕೆಲಸವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀನೋ ಇಲ್ವೋ ಎಂಬತಕ್ಕಂಥ ಸಂಕಟದ ಪರಿಸ್ಥಿತಿ ಎದುರಾಗ್ತಕ್ಕಂಥದ್ದಿರುತ್ತೆ. ಆದರೆ ಪ್ರಾರಂಭದ ಹಂತದಲ್ಲಿ ಬರ್ತಕ್ಕಂಥ ಎಲ್ಲ ಆ ಒಂದು ಸಮಸ್ಯೆಗಳು, ಬೆಟ್ಟದಷ್ಟು ಸಮಸ್ಯೆ ಬಂದರೂ ಕೂಡ ಆ ತಾಯಿಯಲ್ಲಿ ಮೊರೆ ಹೋಗಿ ದೃಢ ಮನಸ್ಸಿನಿಂದ ಪ್ರಾರ್ಥನೆಯನ್ನು ಮಾಡಿ ದುಂ ದುರ್ಗಾಯೈ ನಮಃ, ಓಂ ದುಂ ದುರ್ಗಾಯೈ ನಮಃ, ಓಂ ದುಂ ದುರ್ಗಾಯೈ ನಮಃ ಎಂಬತಕ್ಕಂಥ ಈ ಒಂದು ಮಹಾಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ ತಾವು ಮುನ್ನುಗ್ಗಿದ್ದೆ. ಆದರೆ ಕಾರ್ಯಸಿದ್ಧಿ ಆಗುವ ಸಮಯ ಇನ್ನೇನು ಕಡೆ ಹಂತದಲ್ಲಿ ಎಲ್ಲವೂ ಕೂಡ ನಿರಾಯಾಸವಾಗಿ ನೀವು ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರ. ಅಂಥ ಒಂದು ಶಕ್ತಿ ತಾಯಿಯ ಸಂಪೂರ್ಣ ಅನುಗ್ರಹದಿಂದ ಬಂದಿರತಕ್ಕಂಥದ್ದಿರುತ್ತೆ. ಇವತ್ತಿನ ದಿವಸ ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ದೇವಿ ಸಪ್ತಶತಿ ಪಾರಾಯಣವನ್ನು ಮಾಡತಕ್ಕಂಥದ್ದು. ಸಾಧ್ಯವಾದಷ್ಟು ಸಮಯ ಸಿಕ್ಕದಾಗೆಲ್ಲ ದೇವಿ ಸಪ್ತಶತಿ ಪಾರಾಯಣ ಆ ಒಂದು ಹಾಡನ್ನಾಗಲಿ, ಆ ಒಂದು ಶ್ಲೋಕವನ್ನಾಗಲಿ, ಆ ಒಂದು ಸ್ತೋತ್ರವನ್ನಾಗಲಿ ತಾವು ಶ್ರವಣಿಸ್ತಕ್ಕಂಥದ್ದು ಬಹಳ ಉತ್ತಮ. ಇದನ್ನು ಮಾಡೋದ್ರಿಂದ ಪ್ರಾರಂಭದ ಹಂತದಲ್ಲಿ ಬರ್ತಕ್ಕಂಥ ದೋಷಗಳನ್ನು ದಾಟಿ ಅಂತ್ಯದ ಸಮಯದಲ್ಲಿ ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಶುಭ ಫಲದಲ್ಲಿರತಕ್ಕಂಥವ್ರು ಮೇಷರಾಶಿ, ಮಿಥುನ ರಾಶಿ, ಕನ್ಯಾ ರಾಶಿ ಮತ್ತು ಧನುರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಅಶುಭ ಫಲದಲ್ಲಿರತಕ್ಕಂಥವ್ರು ಮೇಷರಾಶಿ, ಮಿಥುನ ರಾಶಿ, ಕನ್ಯಾ ರಾಶಿ ಮತ್ತು ಧನುರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ, ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಇಡುವತಕ್ಕಂಥದ್ದಿರುತ್ತೆ, ಸಾಕಷ್ಟು ಭಯದ ವಾತಾವರಣವೇ ಇರ್ತಕ್ಕಂಥದ್ದಿರುತ್ತೆ, ಮಾಡ್ತಕ್ಕಂಥ ಕೆಲಸದಲ್ಲಿ ಗೊಂದಲ ಸೃಷ್ಟಿಯಾಗ್ತಕ್ಕಂಥದ್ದಿರುತ್ತೆ, ಸಂಕಟದ ಪರಿಸ್ಥಿತಿಗಳು ಎದುರಾಗ್ತಕ್ಕಂಥದ್ದಿರುತ್ತೆ, ಕೋರ್ಟು ಕಚೇರಿ ಅಂತ ಹಲಿತಕ್ಕಂಥದ್ದಿರುತ್ತೆ. ಆದರೆ ಅಲ್ಲಿ ತಾವು ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಇವತ್ತು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟವೇ. ಆದರೆ ಒಂದು ರೀತಿ ಹೇಳಿದ್ರೆ ಇವತ್ತಿನ ದಿವಸ 9ನೇ ದಿವಸ ತಾಯಿಯ ಸಂಪೂರ್ಣ ಅನುಗ್ರಹ ನಿಮಗೆ ಬೇಕು. ಇವತ್ತು ಅಸಾಧ್ಯವಾದನ್ನು ಕೂಡ ಸಾಧನೆ ಪಡಿಸ್ಕೊಳ್ತಕ್ಕಂಥ ಶಕ್ತಿ ನಿಮಗೆ ಬೇಕಾಗಿರೋದ್ರಿಂದ
ಯಾಕೆ ಅಂದರೆ ಭೂಮಿಯನ್ನು ವ್ಯಾಪಾರ ಮಾಡ್ತಕ್ಕಂಥ ವಿಚಾರವಾಗಲಿ, ಇವತ್ತು ಯಾವುದಾದ್ರೂ ಒಂದು ಶುಭ ಕಾರ್ಯವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದಾಗಲಿ, ಪ್ರತಿಯೊಂದು ವಲಯದಲ್ಲೂ ಕೂಡ ದೂರ ಬರ ಪ್ರಯಾಣ ಮಾಡ್ತಕ್ಕಂಥ ವಿಚಾರವಾಗಲಿ, ತಾವೊಂದು ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡ್ತಕ್ಕಂಥದ್ದಾಗಲಿ, ಯಾವ ಒಂದು ವಿಚಾರ ಆದರೂ ಕೂಡ ಎಲ್ಲದರಲ್ಲೂ ಕೂಡ ಸಂಕಟ ಇರತಕ್ಕಂಥದ್ದಿರುತ್ತೆ. ಏನನ್ನು ಕೂಡ ಒಂದು ಒಳ್ಳೆಯ ಮನಸ್ಸಿನಿಂದ ಯೋಚನೆ ಮಾಡೋಕ್ಕಾಗೋದಿಲ್ಲ. ಏನನ್ನು ಯೋಚನೆ ಮಾಡಿದ್ರೂ ಕೂಡ ಅದರ ಒಂದಷ್ಟು ನೆಗೆಟಿವೇ ತಲೆಗೆ ಬರ್ತಾ ಇದೆ ಹೊರತಾಗಿ ಪಾಸಿಟಿವ್ ಆಗಿ ನಾನು ಇದರಿಂದ ಹೇಗೆ ಆಚೆ ಬರಬೇಕು ಎಂಬತಕ್ಕಂಥ ಮನಸ್ಥಿತಿ ನಿಮ್ಗೆ ಯಾರಿಗೂ ಕೂಡ ಬರೋದಿಲ್ಲ. ಆ ಒಂದು ಮನಸ್ಥಿತಿ ಬರಬೇಕು, ದೃಢ ಮನಸ್ಸಿನಿಂದ ಪ್ರಾರ್ಥನೆ ಮಾಡತಕ್ಕಂಥ ಶಕ್ತಿ ತಾಯಿಯಿಂದ ನಮಗೆ ಸಿಗಬೇಕು ಅಂದರೆ ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಅಶುಭ ಫಲದಲ್ಲಿರತಕ್ಕಂಥವರು ನವರಾತ್ರಿಯ 9ನೇ ದಿವಸ ಎಲ್ಲ ಶಕ್ತಿ ದೇವರ ದೇವಸ್ಥಾನಗಳಲ್ಲಿ ಇವತ್ತಿನ ದಿವಸ ಸ್ತ್ರೀ ದೇವತೆಯ ದೇವಸ್ಥಾನಗಳಲ್ಲಂತೂ ಬಹಳ ವಿಜೃಂಭಣೆಯಿಂದ ವೈಭೋಗದಿಂದ ಪೂಜಾನುಷ್ಠಾನವನ್ನು ನಡೆಸ್ತಾ ಇರ್ತಾರೆ. ಇವತ್ತಿನ ದಿವಸ ಅಶುಭ ಫಲದಲ್ಲಿರತಕ್ಕಂಥವ್ರು ಪ್ರತಿಯೊಬ್ಬರು ಹೋಗಿ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡಿ ನಿಂಬೆಹಣ್ಣಿನಿಂದ ದೀಪವನ್ನು ಹಚ್ಚಿ ತಾಯಿಗೆ ಆರತಿಯನ್ನು ಮಾಡಬೇಕು. ಆರತಿಯನ್ನು ಮಾಡಬೇಕಾದ್ರೆ ತಾಯಿಯಲ್ಲಿ ಒಂದು ಸಂಕಲ್ಪವನ್ನು ಮಾಡಿ, ಇವತ್ತಿನ ದಿವಸ ನಾನು ಮಾಡ್ತಕ್ಕಂಥ ಎಲ್ಲ ಕೆಲಸವೂ ಕೂಡ ಕಾರ್ಯಸಿದ್ಧಿ ಆಗಬೇಕಮ್ಮ, ನಿನ್ನ ಅನುಗ್ರಹದೆ ಅಂತ ಹೇಳಿ ದೃಢ ಮನಸ್ಸಿಂದ ಪ್ರಾರ್ಥನೆ ಮಾಡಿ ಸಂಕಲ್ಪವನ್ನು ಮಾಡಿದ್ದೇ ಆದರೆ ನೀವಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ, ತಾಯಿಯ ಸಂಪೂರ್ಣ ಅನುಗ್ರಹವೂ ಕೂಡ ನಿಮಗಿರ್ತಕ್ಕಂಥಿರುತ್ತೆ. ಆದರೆ ಒಂದು ಹೇಳ್ತೀನಿ, ಅತಿಯಾದ ಆತ್ಮನಂಬಿಕೆ ಬೇಡ, ಓವರ್ ಕಾನ್ಫಿಡೆನ್ಸ್ ಅಂತಕ್ಕಂಥದ್ದು ಬೇಡ. ತಾಯಿಯನ್ನು ಪ್ರಾರ್ಥನೆ ಮಾಡಿ, ತಾಯಿ ನೀನಿದ್ಯಾ ನನ್ನ ಜೊತೆ ಎಂಬತಕ್ಕಂಥ ಮನಸ್ಥಿತಿಯಿಂದ ತಾವು ಮುನ್ನುಗ್ಗಿದ್ದೇ ಆದರೆ ಸಾಧ್ಯವಾದನ್ನು ಕೂಡ ಸಾಧನೆ ಪಡಿಸ್ಕೊಳ್ತಕ್ಕಂಥ ಶಕ್ತಿ ನಿಮಗಿರ್ತಕ್ಕಂಥದ್ದಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಶುಭ ಫಲದಲ್ಲಿರತಕ್ಕಂಥವ್ರು ಸಿಂಹ ರಾಶಿ, ವೃಶ್ಚಿಕ ರಾಶಿ, ಮಕರ ರಾಶಿ, ಕುಂಭರಾಶಿ ಮತ್ತು ಮೀನರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಶುಭ ಫಲದಲ್ಲಿರತಕ್ಕಂಥವ್ರು ಸಿಂಹರಾಶಿ, ವೃಶ್ಚಿಕ ರಾಶಿ, ಮಕರ ರಾಶಿ, ಕುಂಭರಾಶಿ ಮತ್ತು ಮೀನರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ನೀವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ, ತಾಯಿಯ ಸಂಪೂರ್ಣ ಅನುಗ್ರಹದೊಂದಿಗೆ ಅಸಾಧ್ಯವಾದನ್ನು ಕೂಡ ಸಾಧನೆ ಪಡಿಸ್ಕೊಳ್ತಕ್ಕಂಥ ಶಕ್ತಿ ನಿಮಗಿರ್ತಕ್ಕಂಥದ್ದಿರುತ್ತೆ. ಇವತ್ತಿನ ದಿವಸ ದೂರ ಬಾರ ಪ್ರಯಾಣ ಮಾಡ್ತಕ್ಕಂಥ ವಿಚಾರವಾಗಲಿ, ಯಾವುದಾದ್ರೂ ಶುಭ ಕಾರ್ಯವನ್ನು ಪ್ರಾರಂಭ ಮಾಡ್ತಕ್ಕಂಥ ವಿಚಾರವಾಗಲಿ, ಒಳ್ಳೆಯದರ ಬಗ್ಗೆ ಯೋಚನೆ ಮಾಡ್ತಕ್ಕಂಥದ್ದಾಗಲಿ, ಇವತ್ತಿನ ದಿವಸ ಒಂದಷ್ಟು ಜನಕ್ಕೆ ಸಹಾಯ ಮಾಡ್ತಕ್ಕಂಥ ವಿಚಾರವಾಗಲಿ, ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ, ಪ್ರತಿಯೊಂದು ವಲಯದಲ್ಲೂ ಕೂಡ ಕಾರ್ಮಿಕರು ಇವತ್ತು ನಿಮಗೂ ಕೂಡ ಒಂದಷ್ಟು ಸಿಹಿ ಸುದ್ದಿಗಳನ್ನು ಕೇಳ್ತಕ್ಕಂಥದ್ದಾಗಲಿ, ನೀವು ಕೆಲಸ ಮಾಡ್ತಕ್ಕಂಥ ಆ ಒಂದು ಜಾಗದ ವಾತಾವರಣವು ಕೂಡ ಬಹಳ ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರತಕ್ಕಂಥದ್ದಿರುತ್ತೆ. ಯಾಕೆ ಅಂದರೆ ಈ ಒಂದು ಕಾರ್ಮಿಕರಂತೂ ಬಹಳ ನೋವಿನ ಪರಿಸ್ಥಿತಿ. ಯಾಕೆಂದರೆ ಪ್ರತಿನಿತ್ಯವೂ ಕೂಡ ನಿಮ್ಮ ಮೇಲಧಿಕಾರಿಗಳಿಂದ ಆ ಒಂದು ಬೈಗುಳದ ಮಾತನ್ನು ಕೇಳ್ತಾ ಇರ್ತೀರಿ, ಮಾಡ್ತಕ್ಕಂಥ ಕೆಲಸದಲ್ಲಿ ಸುಖ ಶಾಂತಿ ನೆಮ್ಮದಿ ಇರೋದಿಲ್ಲ, ಎಲ್ಲವನ್ನು ಕೂಡ ಕಳ್ಕೊಂಡಿರ್ತೀರಿ. ಆದರೆ ಆ ಒಂದು ಸುಖ ಶಾಂತಿ ನೆಮ್ಮದಿ ತಾಯಿಯ ಸಂಪೂರ್ಣ ಅನುಗ್ರಹದಿಂದ ನಿಮಗೆ ಸಿಕ್ಕಿರ್ತಕ್ಕಂಥದ್ದಿರುತ್ತೆ. ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಶುಭ ಫಲದಲ್ಲಿರತಕ್ಕಂಥವ್ರು ಇವತ್ತಿನ ದಿವಸ ನಿಮಗಂತೂ ತಾಯಿಯ ಸಂಪೂರ್ಣ ಅನುಗ್ರಹ ನಿಮಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಆಯುಧ ಪೂಜೆಯನ್ನ ವಿಶೇಷವಾಗಿ ನೆರವೇರಿಸುವಂತಹ ಸಮಯ. ಆದರೆ ಅದಕ್ಕೂ ಮುನ್ನ ನಮ್ಮ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳು ಆಗಮಿಸಿದ್ದಾರೆ. ಗುಲ್ಬರ್ಗಾದಿಂದ ನವ ಕರ್ನಾಟಕ ರೈತ ಸಂಘದ ಜಿಲ್ಲಾಧ್ಯಕ್ಷರು ಆಗಿರುವಂತಹ ಸುರೇಶ್ ಗುತ್ತೇದಾರ್ ಅವರು ಮತ್ತು ಅವರ ತಂಡದವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸುರೇಶ್, ಆನಂದ ಗುರುಜಿ ಸ್ವಲ್ಪ ಮೈಕ್ ಹತ್ರ. ನಮ್ಮ ಗುರುಗಳಾದಂಥ ಆನಂದ ಗುರುಜಿ ಶಿಶು ಮಕ್ಕಳಾದಂಥ ನಾವು ಗುಲ್ಬರ್ಗಾ ಜಿಲ್ಲೆಯಲ್ಲಿ ನವ ಕರ್ನಾಟಕ ರೈತ ಸಂಘದಲ್ಲಿ ನಮ್ಮ ಚಿಕ್ಕ ಗುರುಗಳಾದಂಥ ನಮ್ಮ ಅಪ್ಪಾಜಿ ಮಗ ಆದಂಥ ಚಿಕ್ಕ ಗುರುಗಳಿಗೆ ನಾವು ಇವತ್ತು ಕಾರ್ಯಕ್ರಮಕ್ಕೆ ಎದ್ದು ಬಂದ್ವಿ ಅಂದರೆ ಅವ್ರಿಗೊಂದು ಸನ್ಮಾನ ಮಾಡಬೇಕು. ನಮ್ಮ ಭಾಗದಲ್ಲಿ ಭಾಳಷ್ಟು ಅನುಕೂಲ ಇದ್ದ ಜನರಿಗೆ ಒಳ್ಳೆಯದಾಗಲಿ ಅಂತೇಳಿ ಅವರು ಒಂದು ನಮ್ಮ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಅವ್ರಿಗೆ ಕರ್ಕೊಂಡೋಗಿ ಮತ್ತು ಪಾದವನ್ನು ಹಾಕ್ಸಿ ನಾವೆಲ್ಲ ಬರೀ ಮಾಡ್ಕೊತೀವಿ ಅಂತೇಳಿ ಎಲ್ಲ ಸರ ಜನಲ್ಲಿಸಿ ನಮ್ಮ ಆಶೀರ್ವಾದ ನಮ್ಮ ಗುರುಗಳಾದಂಥ ಇಲ್ಲಿ ನಮ್ಮ ಆದಂಥ ತಂಡದವರಾದಂಥ ಚಿತ್ತಾಪುರ ತಾಲೂಕಿನಾದಂಥ ನವ ಕರ್ನಾಟಕ ಗೌಡ್ಗೇರಿ ನಾಗಪ್ಪ ಅವರು ಇದ್ದಾರೆ, ಮತ್ತು ಇನ್ನೊಬ್ಬರಾದಂಥ ನಾಗೇಂದ್ರ ಗುತ್ತೆ ನಾಗಮೂರ್ತಿ ಗುತ್ತೇದಾರ ಇದ್ದಾರೆ, ನಾಗೇಂದ್ರ ಗುತ್ತೇದಾರ ಇದ್ದಾರೆ. ನಮಗೆ ಗುರುಗಳದ ಆಶೀರ್ವಾದಲ್ಲಿ ಎಲ್ಲರೂ ನಮ್ಮ ಸದಾ ಕಾಲ ಆಗಲಿ ಅಂತ ನಮಸ್ಕಾರ. ಒಟ್ಟು ಸುರೇಶಿಗೆ ಮೈಕ್ ಕೊಟ್ಟು ಇವತ್ತಿನ ದಿವಸ ಇಡೀ ದೇಹನ ತಣ್ಣು ಮಾಡ್ದಂಗೆ ಆಗ್ತಾ ಇದೆ. ನನಗೆ ಕೆಲಸ ಮಾಡ್ತನಪ್ಪ ಭಾಷೆ ಬರಲ್ಲ ಮಾತಾಡೋದು ಕೆಲಸದಲ್ಲಿ ಮಾತ್ರ. ನಾವು ಆ ಭಾಗಕ್ಕೆ ನಾವು ಗುಲ್ಬರ್ಗಾ ಆ ಕಡೆ ಹೊರಡ್ತೀವಿ ಅಂದರೆ ನಾವು ಇನ್ನೂ ಟ್ರೈನ್ ಇಳಿಯೋಕ್ಕಿಲ್ಲ, ಆಗಲಿಂದಲೇ ಶುರು. ಒಂದು ಜಾತ್ರೆಯ ಒಂದು ವಿಶೇಷತೆಯನ್ನು ಕಲ್ಪನೆ ಮಾಡಿಕೊಂಡು ಎಲ್ಲ ಅಣ್ಣ ತಮ್ಮಂದರು ಸೇರಿ ಅಲ್ಲಿ ನಮ್ಮನ್ನು ಬರಮಾಡ್ಕೊಳ್ತಾರೆ.
ಇವತ್ತು ನನ್ನನ್ನ ಯಾವಾಗಲೂ ಕರ್ಕೊಂಡು ಹೋಗೋರಿದ್ರು, ಈಗ ಮಗನ ಕರ್ಕೊಂಡು ಹೋಗ್ಲಿಕ್ಕೆ ಬಂದ್ರೆ ನನ್ ಕರಿತಿರೋ ಇಲ್ವೋ? ಯಾಕೆಂದ್ರೆ ಈಗಾಗ್ಲೇ ನೀವು ಕರೆದಿದ್ದು ಮಗನ ಕರ್ಕೊಂಡು ಹೋಗ್ತೀರಿ ಅಂದ್ರೆ ನಿಮ್ಮ ಅಪ್ಪಣೆ ಕೊಟ್ಟರೆ ನಾವು ಆದ್ರೂ ನಮ್ಮನ್ನ ಮರೆಯೋಂಗಿಲ್ಲ, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಈಗ ನವರಾತ್ರಿ ವಿಶೇಷ ನಮಗೆ ಆಯುಧ ಪೂಜಾ ಸಮಯ. ಇಲ್ಲೇ ಬನ್ನಿ, ಇಲ್ಲೇ ಬನ್ನಿ, ಹಾಂ ಇಲ್ಲೇ ಬನ್ನಿ, ಇಲ್ಲೇ ಬನ್ನಿ, ಇರಲಿ. ಹಾಂ, ಇನ್ನು ಸ್ವಲ್ಪ ಹಿಂದೆ ನಿಂತ್ಕೊಳ್ಬೇಕು, ಯಾಕೆಂದ್ರೆ ಈಗ ಆಯುಧ ಪೂಜೆ ಅಲ್ವಾ, ಆಯುಧಗಳೆಲ್ಲ ಇದೆ ಇಲ್ಲಿ, ಇನ್ನು ಸ್ವಲ್ಪ ಹಿಂದೆ ನಿಂತ್ಕೊಳ್ಳಿ. ಹಾಂ, ಓಂ ಶುಕ್ಲಾಮೃತರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದಾರ್ಥಂ ವಿಜಾರಣಂ ಹರ್ಣೀಶ್ವರೇ ದಂತಭಕ್ತಾನಾಂ ಏಕಗಂಧಂ.